ಮಹಿಳಾ ವೀಕ್ಷಕರೇ ಚೋಟಾ ರಿಪೋರ್ಟರ್ ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಾವಿದ್ದೀವಿ ಮೂರು ಜನ ಫೈನಲ್ ಕಂಟೆಸ್ಟೆಂಟ್ಸ್ ಜೊತೆ ಅವರ ಹುರುಪು ಅವರ ರಿಪೋರ್ಟಿಂಗ್ ಎಂಥವರನ್ನು ಬೆಚ್ಚಿಬೀಳಿಸುತ್ತೆ ಸೊ ಮೂರು ಜನ ಫೈನಲಿಸ್ಟ್ ಜೊತೆ ಈ ಬಾರಿಯ ಸುವರ್ಣ ನ್ಯೂಸ್ ನ ಚೋಟಾ ರಿಪೋರ್ಟರ್ ನ ಫಿನಾಲೆ ಒನ್ಸ್ ಅಗೇನ್ ವೆಲ್ಕಮ್ ಟು ದಿ ಶೋ ಫೈನಲಿಸ್ಟ್ ಗಳು ಮೂರು ಜನ ನಮ್ಮ ಜೊತೆ ಇದ್ದಾರೆ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಮುಂಚೆ ನಮ್ಮ ತೀರ್ಪುಗಾರರನ್ನ ಈಗ ಸ್ವಾಗತಿಸುವಂತಹ ಸಮಯ ಮೊದಲಿಗೆ ಸುದ್ದಿ ವಿಶ್ಲೇಷಕರಾದಂತಹ ಡಾಕ್ಟರ್ ಮನೀಶ್ ಮೋಕ್ಷಗುಂಡಂ ನಮ್ಮ ಜೊತೆ ಇದ್ದಾರೆ ಮನೀಶ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಗುಡ್ ಈವ್ನಿಂಗ್ ಶುಭ ಸಂಜೆ ನಮ್ಮ ಸುವರ್ಣ ನ್ಯೂಸ್ ನ ಕಾರ್ಯಕಾರಿಣಿ ಸಂಪಾದಕರಾದಂತಹ ಕೆವಿಎನ್ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸಾವಿರಾರು ವಿಡಿಯೋಸ್ ಬಂದಿದ್ವು ಅದರಲ್ಲಿ ಹತ್ತು ಜನ ಬೆಸ್ಟ್ ಹತ್ತು ಜನರಲ್ಲಿ ಟಫ್ ಫೈಟ್ ಕೊಡ್ತಾ ಮೂರು ಜನ ಫೈನಲಿಸ್ಟ್ ಗಳು ನಮ್ಮ ಜೊತೆ ಇದ್ದಾರೆ ಅವರನ್ನ ಸ್ವಾಗತಿಸುವಂತಹ ಸಮಯ ಲೆಟ್ಸ್ ವೆಲ್ಕಮ್ ವೈಷ್ಣವಿ ಈಶ್ವರಿ ಆಂಡ್ ಸುರಭಿ ವೀಕ್ಷಕರೇ ಮೂರು ಜನರ ಮಧ್ಯ ಈಗ ಕಾಂಪಿಟೇಷನ್ ಇರುವಂತಹದ್ದು ಟಫ್ ಕಾಂಪಿಟೇಷನ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಆದ್ರೆ ಒಂದಂತೂ ನಿಜ ನಮ್ಮ ವೇದಿಕೆಗೆ ಬಂದಂತಹ ಎಲ್ಲ ಚೋಟಾ ರಿಪೋರ್ಟರ್ಸ್ ವಿನ್ನರ್ಸ್ ಸೊ ನಮ್ಮ ವೇದಿಕೆಗೆ ಬಂದಿದ್ದಂತಹ ಉಳಿದ ಚೋಟಾ ರಿಪೋರ್ಟರ್ ಗಳನ್ನ ಈಗ ಸ್ವಾಗತಿಸುವಂತಹ ಸಮಯ ಜೊತೆಗೆ ಅವರ ಪೋಷಕರು ಕೂಡ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಫಿನಾಲೆಯಲ್ಲಿ ಇದ್ದಾರೆ ಎಲ್ಲರನ್ನ ವೆಲ್ಕಮ್ ಮಾಡೋಣ ಹೆಲೋ ವೆಲ್ಕಮ್ ಟು ದಿ ಶೋ ಥ್ಯಾಂಕ್ ಯು ಎಸ್ ನಿಮ್ ಜೊತೆ ನಾನು ಬಹಳಷ್ಟು ಮಾತನಾಡೋದಿದೆ ಅದಕ್ಕೂ ಮುಂಚೆ ನಾನು ಮೋಕ್ಷಗುಂಡಮ್ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ ಸೊ ಫೈನಲ್ ಬಂದಿದೀವಿ ಮನೀಶ್ ಅವರೇ ಈ ಜರ್ನಿ ಬಹಳ ಸೊಗಸು ಅಂತ ಹೇಳ್ಬಹುದು ಅಂದ್ರೆ ಪುಟಾಣಿಗಳು ಏನ್ ಮಾಡೋದಕ್ ಸಾಧ್ಯ ಅಂತಾನು ಅಂದಿದ್ದವರಿದ್ದಾರೆ ಏನ್ ಮಾಡ್ತಾರೆ ಅಂತ ಕುತೂಹಲನೂ ಇತ್ತು ಫೈನಲ್ ನಲ್ಲಿ ಇರೋದ್ರಿಂದ ಏನಂತೀರಿ ಓ ಅಬ್ಸಲ್ಯೂಟ್ಲಿ ಇಲ್ಲಿ ಇತ್ತೀಚೆಗೆ ಜನ ನನ್ನ ಹತ್ರ ಮಾತಾಡಕ್ ಶುರು ಮಾಡಿ ಛೋಟಾ ರಿಪೋರ್ಟರ್ ಗಳಿಗೆಲ್ಲ ಟೆಸ್ಟ್ ನಮ್ಗಾಗ್ಬಿಟ್ಟಿದೆ ಸಾರ್ ಸುವರ್ಣ ನ್ಯೂಸ್ ಎಂತ ಅದ್ಭುತವಾದ ಕೆಲಸ ಮಾಡ್ತಾ ಇದೆ ಚಿಕ್ಕ ಚಿಕ್ಕ ಹುಡುಗರ ಕೈ ರಿಪೋರ್ಟಿಂಗ್ ಮಾಡಿಸ್ತಾ ಇದ್ದೀರಾ ಅಲ್ಲ ನಿಜವಾಗ್ಲು ಹೆಂಗೆ ನಿಮ್ಗೆ ಐಡಿಯಾ ಬಂತು ನಮ್ಮ ಏನು ಸ್ವಾಮಿ ಅವರ ಐಡಿಯಾ ಅಂತ ಹೇಳ್ಬೇಕು ನಾವು ಇದು ನಮಗೂ ಟೆಸ್ಟ್ ಆಗ್ಬಿಟ್ಟಿದೆ ನೀವೇನ್ ನೋಡ್ತೀರಾ ಅವರಲ್ಲಿ ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ನೀವು ಹೇಗೆ ಸೆಲೆಕ್ಟ್ ಮಾಡ್ತಿದ್ದೀರಾ ಟಾಪ್ ತ್ರೀಗೆ ಎಲ್ಲಿಂದ ಓಟ್ ಬರ್ತದೆ ಯಾರ ಎಷ್ಟು ಪ್ರಶ್ನೆಗಳು ಹೊರಗಡೆ ಅಂತಂದ್ರೆ ನಿಜವಾಗ್ಲು ಭಾವನೆ ಬಹಳ ಕಷ್ಟ ಆಗಿದೆ ಬಟ್ ಇವತ್ತು ಕೊನೆಗೆ ಒಬ್ರು ದಿ ಛೋಟಾ ರಿಪೋರ್ಟರ್ ಆಗ್ತಾರೆ ಅಫ್ ಕೋರ್ಸ್ ನಾವು ಎಲ್ಲರೂ ನೀವೆಲ್ಲರೂ ವಿನ್ನರ್ಸ್ ಅಂತ ಹೇಳ್ಕೊಂಡು ಬಂದಿದೀವಿ ಅದು ನಿಜ ಕೂಡ ಬಟ್ ಎಲ್ಲ ಇದು ಅವ್ರಿಗೂ ಟೆಸ್ಟ್ ನಮಗೂ ಟೆಸ್ಟ್ ಅಂತ ಅನ್ನಿಸ್ತಾ ಇದೆ ಈಗ ಎಸ್ ನಿಜವಾಗ್ಲೂ ನಮ್ಗೆ ಒಂದ್ ರೀತಿ ಪರೀಕ್ಷೆ ಅಂತ ಹೇಳ್ಬಹುದು ಸ್ವಾಮಿ ಸರ್ ಸಾವಿರಾರು ವಿಡಿಯೋಸ್ ಬಂದಿದ್ವು ಅದರಲ್ಲಿ ಆಯ್ಕೆಯೇ ಬಹಳ ಕಷ್ಟ ಆಯ್ತು ಯಾಕಂದ್ರೆ ಅಷ್ಟು ಟ್ಯಾಲೆಂಟೆಡ್ ಮಕ್ಕಳು ತಮ್ಮ ವಿಡಿಯೋಸ್ ಕಳಿಸಿದ್ರು ಹತ್ತು ಜನರ ಆಯ್ಕೆ ಇಲ್ಲಿ ಬಹಳಷ್ಟು ಜನ ಛೋಟಾಗಳಿದ್ದಾರೆ ಹತ್ತು ಜನರಿಂದ ಮೂರು ಜನಕ್ಕೆ ಬರೋದು ಒಂದು ದೊಡ್ಡ ಸಾಹಸ ಅಂತ ಹೇಳ್ಬಹುದು ನಮ್ಮ ಉಳಿದಂತಹ ಚೋಟುಗಳ ಬಗ್ಗೆ ಏನ್ ಹೇಳ್ತೀರಾ ಸ್ಪೆಷಲಿ ಆದ್ಯ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಸೊ ಅವಳ ಟ್ಯಾಲೆಂಟ್ ಇಂದ ಎಲ್ಲರನ್ನ ಮೀರಿ ನಮ್ಮ 10 ಸಂಖ್ಯೆ ಏನಿತ್ತು ಗ್ರೂಪ್ ಏನಿತ್ತು ಅದಕ್ಕೆ ಜಾಯ್ನ್ ಆದ್ಲು ಸೊ ಇಂಥದ್ದೇ ಟ್ಯಾಲೆಂಟ್ ಉಳಿದಂತಹ ಮಕ್ಕಳದು ನಾವು ಮೊದಲು ಛೋಟಾ ರಿಪೋರ್ಟರ್ ಮಾಡಬೇಕು ಅಂದ್ಕೊಂಡಾಗ 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಅಂತ ನಾವು ಒಂದು ವಯೋಮಿತಿಯನ್ನು ನಿರ್ಧಾರ ಮಾಡಿದ್ವಿ ಅದಾದ ಮೇಲೆ ಅದರ ನಡುವೆನೂ ಆದ್ಯಾದು ಕೂಡ ಬಂತು ಸೊ ನಾವು ಇಲ್ಲಿ ಪ್ರೋಸೆಸ್ ಹೇಗಿತ್ತು ಅಂತಂದರೆ ಇಲ್ಲಿ ಇರುವಂಥ ಎಲ್ಲ ಸ್ಟಾಫ್ ಕೂಡ ನೋಡಬೇಕು ಎಲ್ಲ ವಿಡಿಯೋಗಳನ್ನು ನೋಡಬೇಕು ಸೊ ಎಲ್ಲ ವಿಡಿಯೋಗಳನ್ನು ಎಲ್ಲರೂ ನೋಡಬೇಕು ಅವರು ಅವರ ಆಯ್ಕೆಯನ್ನು ಟಾಪ್ 25 ಆಯ್ಕೆಯನ್ನು ಅವರು ಮಾಡಬೇಕು ಈ ರೀತಿ ನಾವು ಪ್ರೋಸೆಸ್ಸನ್ನು ಪ್ಲ್ಯಾನ್ ಮಾಡಿದ್ವಿ ಸೊ ಎಲ್ಲರೂ ಮಾಡಿದ್ರು ಎಲ್ಲರ ಆಯ್ಕೆಯಲ್ಲೂ ಕೂಡ ಒಂದು ಸಪ್ರೇಟ್ ಒಂದು ಲಿಸ್ಟ್ ಇರ್ತಿತ್ತು ಒಂದು ಹೆಸರು ಸಪ್ರೇಟ್ 25 ಇಲ್ಲ ಅದು ಈ ಕಡೆ ಮಾತ್ರ ಇರ್ತಿತ್ತು 25 ಮಾತ್ರ ಇರ್ತಿರಲಿಲ್ಲ ಅದು ಆದ್ಯ ಹೆಸರು ಯಾಕೆ ಅಂತಂದ್ರೆ ಸರ್ ನಾವು ಕೊಟ್ಬಿಟ್ಟಿದೀವಿ 5ನೇ ತರಗತಿಯಿಂದ ಮೇಲೆ ಅಂತ ಪಾಪ ಆ ಹುಡುಗಿ 5ನೇ ತರಗತಿಯಿಂದ ಕೆಳಗಿದ್ದಾಳೆ ಏನು ಮಾಡೋದು ಸೊ ಭಾಳ ಚರ್ಚೆ ಮಾಡಿದ್ವಿ ಸೊ ಚರ್ಚೆ ಮಾಡಿದಾಗ ಆ ಉತ್ಸಾಹಕ್ಕೆ ನಾವು ನಿಜಕ್ಕೂ ನಾವು ಪ್ರೋತ್ಸಾಹ ಕೊಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದ್ವಿ ವಯೋಮಿತಿ ಯಾವುದಾದ್ರೇನು 5ನೇ ತರಗತಿಗಿಂತಲೂ ಹೆಚ್ಚಿನ ಉತ್ಸಾಹವನ್ನು ಆ ಹುಡುಗಿ ತೋರಿಸ್ತಾ ಇದ್ದಾಳೆ ಆ ಕಾರಣಕ್ಕೆ ಆ ಹುಡುಗಿನೂ ಸೇರಿಸ್ಕೋಣ ಅಂಥೇಳಿ ನಾವು ಆದ್ಯನನ್ನು ಕೂಡ ಆ ಲಿಸ್ಟ್ನಲ್ಲಿ ಸೇರಿಸ್ಕೊಂಡ್ವಿ ಸೊ ಅದು ಈ ಥರ ಎಲ್ಲ ಸ್ಪರ್ಧಿಗಳಿಗೂ ಒಂದು ಉತ್ತೇಜನಕಾರಿ ಆಯಿತು ಅಂತ ನಾನು ಅನ್ಕೋತೀನಿ ಯಾಕೆಂದರೆ ಆ ಚಿಕ್ಕ ಹುಡುಗಿ ಅಷ್ಟು ಚೆನ್ನಾಗಿ ಮಾಡಬೇಕಾದ್ರೆ ನಾನು ಯಾಕೆ ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದಲ್ವಾ ಅದೊಂದು ಪ್ರೇರಣೆ ಕೂಡ ಎಲ್ರಿಗೂ ಆಯಿತು ಸೊ ಹಾಗಾಗಿ ಆದ್ಯ ಇಡೀ ಛೋಟಾ ರಿಪೋರ್ಟರ್ ಇಡೀ ಕಾನ್ಸೆಪ್ಟ್ಗೆ ಒಂದು ಇಡೀ ಪ್ರತಿಸ್ಪರ್ಧಿ ಈ ಎಲ್ಲ ಸ್ಪರ್ಧಿಗಳಿಗೆ ತನ್ನದೇ ಪ್ರತಿಸ್ಪರ್ಧಿಗಳಿಗೆ ಆಕೆ ಪ್ರೇರಣೆ ಆದ್ಲು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈಗ ನಮ್ಮ ಫೈನಲಿಸ್ಟ್ ಹತ್ರ ಬರೋಣ ಮೊದಲಿಗೆ ವೈಷ್ಣವಿ
ಲಾಸ್ಟ್ ಟೈಮ್ ಸೂಪರ್ ಆಗಿರೋ ಲೈವ್ ಚಾಟ್ ಮಾಡ್ಕೊಂಡು ಬಂದೆ ಸೋ ಇವಾಗ ಹೆಂಗಿದೆ ಏನು ಮಾಡ್ಕೊಂಡು ಬಂದಿದ್ಯಾ ಯಾರ ಜೊತೆ ಇಂಟರ್ವ್ಯೂ ಮಾಡ್ಕೊಂಡು ಬಂದಿದ್ಯಾ ತಾರಾ ಅವರ ಜೊತೆ ಇಂಟರ್ವ್ಯೂ ಸೋ 1 ಟು 1 ಇಂಟರ್ವ್ಯೂ ಹೆಂಗಿತ್ತು ಎಕ್ಸ್‌ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನಾವು ಅವ್ರ ಮನೆಗೆ ಹೋಗಿ ಮಾಡ್ಕೊಂಡು ಬಂದ್ವಿ ಅವರು ಸಹ ಅಷ್ಟು ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಅತ್ಯುತ್ತಮ ನಟಿ ಅಂತ ಅಷ್ಟು ಅವರು ಅಷ್ಟು ಸಿಂಪಲ್ ಆಗಿ ತುಂಬಾನೇ ಕೋಆಪರೇಟ್ ಮಾಡಿದ್ರು ಅವರು ಸಹ ತುಂಬಾ ಒಂದು ಒಳ್ಳೆ ಎಕ್ಸ್‌ಪೀರಿಯನ್ಸ್ ಕೂಡ ಸೋ ಈಶ್ವರಿ How was your experience? One to one interview. तुम्बा कष्ट आता नहीं अनसते? इल्ला आउर नहीं कष्ट कष्ट आता नहीं इसलिए लेकिन he is a so humble man. तुम्बा friendly. यार ना interview मारी दो. विजय राघवेंद्र. विजय राघवेंद्र ना okay. तुम्बा humble मानो. नानी का और अंतक्षण तुम्बा खुशी आई तो so friendly. So friendly. Yes. So yes. राष्ट्र प्रशस्ति राज्य प्रशस्ति ये लोग एक बंद तो और interview मारक नागुंते तुम्बा हिम में. तुम्बा खुशी आई तो wonderful. So सुरभि यस नानु रविशंकर फस्ट रविशंकर अंद तक लाइक विलन क्यारक्टर यारू नोड़ीलवा सो नाताे आलमोस्ट और ऐन आंसर को हे अंदु बट मतड़ मात्र टोटली फुल साफ्ट तुम मिंगल आगद्वु एंड गिनीस रेकॉर्ड कूड़ा आगे और वॉइस डबिंग सो तुम खुशी आयत और जो तुम खुशी आयत सो कॉन्फिडेंट आगे जन यस जनरली छोटा रिपोर्टर टाइटल जो प्रशस्ति मन गिडक हा ननगंतु बहुत कुतूहल आ प्रशस्ति नोडो कुतूहल निम्गू इतलवा तोरसला नोड़क रेडी सो सो वीक्षकरे बारिया नम्म सुवर्ण न्यूज न छोटा रिपोर्टर न ट्रोफी नानिवाग निम्म मुंदे रिवील माडोळिदिनि Here we go. Yes. So yaar tagolodu Vaishnavi yaar didu trophy gottilla gottilva okay fine I'll shift it to Ishwari Ishwari yaar didu trophy nandu Suravi nandu सो वीक्षकरे मूरु जन हेल्तिदारे ट्रोफी नम्मदे अंत आदरे ई मूरु जनरल्ली गेल्लोर यारु अन्नो कुतूहल इदे जोतेगे अवर टास्क इन्नू बाकी इदे अदर मेले तीर्पु बरोदु बाकी इदे ई एल्ला कुतूहलवन्न हागे इट्कोळ्ळि नानोंदु चिक्क ब्रेक तगोंडु वापस बर्तीनि ಚಿಕ್ಕದೊಂದು ಬ್ರೇಕ್ ನಂತರ ಚೋಟಾ ರಿಪೋರ್ಟರ್ ಗೆ ಮತ್ತೊಮ್ಮೆ ಸ್ವಾಗತ ಸೋ ವೀಕ್ಷಕರೇ ನಿಮ್ಮೆಲ್ಲರಿಗೂ ನೆನಪಿರಲಿ ಮೂರು ಜನ ಕಂಟೆಸ್ಟೆಂಟ್ಸ್ ನಮ್ಮ ಜೊತೆ ಫೈನಲಿಸ್ಟ್ ಗಳಾಗಿ ಇದ್ದಾರೆ ವೈಷ್ಣವಿ ಈಶ್ವರಿ ಮತ್ತು ಸುರಭಿ ಈ ಮೂರು ಜನ ಮೊದಲಿನಿಂದಲೂ ಟಫ್ ಕಾಂಪಿಟೇಷನ್ ಕೊಡ್ತಾ ಬಂದಿದ್ರು ಆದರೆ ಈ ಬಾರಿ ಯಾರು ಗೆಲ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ ಇಲ್ಲಿವರೆಗೆ ಇವರು ನಡೆದು ಬಂದ ಹಾದಿ ಜೊತೆಗೆ ತೀರ್ಪುಗಾರರು ಕೊಟ್ಟಿರುವಂತ ಮಾರ್ಕ್ಸ್ ನೀವು ಕೊಟ್ಟಿರುವಂತ ಓಟ್ಸ್ ಎಲ್ಲವನ್ನೂ ಕನ್ಸಿಡರ್ ಮಾಡಿ ಅರ್ಧ ಶೇಕಡಾ ಅಂದ್ರೆ 50% ತೀರ್ಪನ್ನ ಈಗಾಗಲೇ ಮಾಡಲಾಗಿದೆ ಆದರೆ ಮುಂದಿನ 50% ತೀರ್ಪು ಹೊರಬೀಳೋದು ಇವತ್ತು ಇವರು ಮಾಡ್ಕೊಂಡು ಬಂದಿರೋ ಟಾಸ್ಕ್ ಅನ್ನ ನಮ್ಮ ತೀರ್ಪುಗಾರರು ಅವರ ತೀರ್ಪನ್ನ ಬರೀತಾರೆ ಆ ಮೂಲಕ ಫೈನಲ್ ವಿನ್ನರ್ ಯಾರು ಅನ್ನೋದು ಗೊತ್ತಾಗುತ್ತೆ ಸೋ ಫಟಾಫಟ್ ಅಂತ ಯೋಗ ರೆಡಿ ಆಗ್ಬಿಡೋಣ ನಮ್ಮ ಮೊದಲ ಕಂಟೆಸ್ಟೆಂಟ್ ಯಾರು ಬರ್ತಾರೆ ಅನ್ನೋದನ್ನ ನಾವು ಮನೀಶವನ್ನ ಕೇಳಬಿಡೋಣ ಮನೀಶವರೇ ಸೋ ಮೊದಲು ಮೂರು ಜನ ಫೈನಲಿಸ್ಟ್ ಗಳಲ್ಲಿ ಯಾರನ್ನ ಕರೆಯೋಣ ವೇದಿಕೆಗೆ ಸೈಜ್ ಬಾರಿ ಹೋಗೋಣ ಹಾಗೆ ಕೂತಿದಾರಲ್ಲ ಫಸ್ಟ್ ವೈಷ್ಣವಿ तारा और इंटरव्यू अल्वा हाँ दो अदने नोड़ा सो रेडी ना वैष्णवि यस नोड़ा नाल्वा हाय हेलो नमस्ते नान निम्मा छोटा रिपोर्टर वैष्णवि ನಾವು ನಮ್ಮ ಸಮಾಜದಲ್ಲಿ ಹಲವಾರು ಜನ ಸಾಧಕರನ್ನ ನೋಡಿರ್ತೀವಿ ಅಂತ ಸಾಧಕರಲ್ಲಿ ಒಬ್ಬರು ಇವತ್ತು ನಮ್ಮ ಜೊತೆಗಿದ್ದಾರೆ ಇವರು ರಾಷ್ಟ್ರ ಪ್ರಶಸ್ತಿ ವಿಜೇತರು ಕಾನೂನು ಹೆಗ್ಗರತಿ ಹಸೀನಾ ಅವರೇ ನಮ್ಮ ದುಂಡುಮುಖದ ಸುಂದರಿ ತಾರಾ ಅನುರಾಧ ಅವರು ತಾರಾ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಅಮ್ಮ ತಾರಾ ಅವರಿಗೆ ನಿಮಗೆ ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ ನಮ್ಮ ಸುವರ್ಣ ನ್ಯೂಸ್ ಮಕ್ಕಳಿಗಾಗಿ ಛೋಟಾ ರಿಪೋರ್ಟರ್ ಅಂತ ಒಂದು ವಿನೂತನ ಕಾರ್ಯಕ್ರಮವನ್ನು ಆರಂಭಿಸಿದೆ ಅದರಲ್ಲಿ ನಾನು ಸಹ ಪಾಲ್ಗೊಂಡು ಇವತ್ತು ತಮ್ಮಂತ ರಾಷ್ಟ್ರ ಪ್ರಶಸ್ತಿ ವಿಜೇತರನ್ನ ಸಂದರ್ಶನ ಮಾಡುವ ಭಾಗ್ಯವನ್ನ ಸುವರ್ಣ ನ್ಯೂಸ್ ನನಗೆ ಕಲ್ಪಿಸಿ ಕೊಟ್ಟಿದೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ತೀರಾ ಮಕ್ಕಳು ದೇವರ ಸಮಾನ ಮಕ್ಕಳು ಏನೇ ಮಾಡಿದ್ರೂ ಕೂಡ ನಮಗೆ ಒಂದು ರೀತಿಯಲ್ಲಿ ಸಂತೋಷವಾಗಿರುತ್ತೆ ನೋಡಲು ಕುತೂಹಲವಾಗಿರುತ್ತೆ ನಮಗೆ ನಾವು ಕೂಡ ಈ ಮಕ್ಕಳಿಂದ ಏನು ಕಲಿಬೇಕು ಅಂತ ಅನಿಸ್ತಾ ಇರುತ್ತೆ ಸೋ ನೀವುಗಳೆಲ್ಲ ಮಾಡೋದು ಅಂದ್ರೆ ನನಗೆ ಬಹಳ ಖುಷಿ ಅನ್ಸುತ್ತೆ ಮೊದಲನೇದಾಗಿ ಮೊಟ್ಟಮೊದಲನೇದಾಗಿ ಈ ಅವಕಾಶ ಕಲ್ಪಿಸಿಕೊಟ್ಟ ಸುವರ್ಣ ನ್ಯೂಸ್ ಅವರಿಗೆ ನಾನು ಅಭಿನಂದನೆ ಮತ್ತು ಧನ್ಯವಾದಗಳು ನಿಮ್ಮ ಪರವಾಗಿ ಹೇಳ್ತೀನಿ ನಿಮ್ಮ ಬಾಲ್ಯ ಹೇಗಿತ್ತು ಮೇಡಂ ಚೆನ್ನಾಗಿತ್ತು ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ನಮ್ಮ ತಾತನವರು ಡೆಪ್ಟಿ ಕಮಿಷನರ್ ಆಗಿದ್ರು ನಮ್ಮ ತಂದೆ ಕೆಲಸ ಮಾಡ್ತಿದ್ರು ನಮ್ಮ ಮಾವ ಎಲ್ಲ ಒಟ್ಟಿಗೆ ಇರ್ತಿದ್ವಿ ತುಂಬಾ ಜನ ಮಕ್ಕಳು ಮನೆ ತುಂಬಾ ಖುಷಿಯಾಗಿತ್ತು
ಹಾಗೆ ನೀವು ಚಿಕ್ಕವರಿದ್ದಾಗ ಹೇಗೆ ತುಂಬಾ ತುಂಟಾಟ ಮಾಡ್ತಿದ್ದ ನಿಮ್ಮ ಮಗನ ತರ ಅಥವಾ ಸೈಲೆಂಟ್ ಆಗಿರ್ತಿದ್ರ ಹೇಗಿರ್ತಾ ಇಲ್ಲ ಇಲ್ಲ ನಾನು ತುಂಬಾ ತುಂಟಾಟ ಮಾಡ್ತಿದ್ದೆ ಬಹಳ ಮಾಡ್ತಿದ್ದೆ ನಿಮ್ಮ ಬಾಲ್ಯದಲ್ಲಿ ನಡೆದಿರೋ ಒಂದು ಘಟನೆ ನಿಮ್ಗೆ ನೆನಪಿಸ್ತಾ ಇದ್ದೀನಿ ಒಂದಿವಸ ಗಾಂಧಿ ಬಜಾರ್ಗೆ ಹೋದಾಗ ಕೇಳಿದ ಫ್ರಾಕ್ ಕಟ್ಸಲ್ಲ ಅಂತ ತುಂಬಾ ಆಟ ಮಾಡಿ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ರಂತೆ ಏನ್ ಮೇಡಮ್ ಅದು ಗಾಂಧಿ ಬಜಾರ್ ಸ್ಟೋರಿ ಅಂದ್ರೆ ನಾನು ಸ್ವಲ್ಪ ಏನಾದ್ರು ಕೊಡಿಸಿ ಅಂತ ಅಂದಾಗ ಸ್ವಲ್ಪ ಮೊದಲನೇ ಮಗಳು ನಾನು ಅಂದ್ರೆ ಗಂಡು ಮಕ್ಕಳಿದ್ರು ನನಗೆ ಮುಂಚೆ ನಾನು ಮೊದಲನೇ ಹೆಣ್ಮಗಳು ಸೊ ನಾನು ಏನು ಆಟ ಮಾಡಿದ್ರೆ ಎಲ್ಲರೂ ಕೊಡಿಸೋರು ಸೊ ಅದು ನನಗೊಂದು ವೀಕ್ನೆಸ್ ಇಟ್ಕೊಂಡು ಬಿಟ್ಟಿದೆ ಸೊ ನನ್ನ ತಾಯಿ ಫ್ರಾಕ್ ಕೊಡಿಸಲ್ಲ ಅಂದಾಗ ನಾನು ಅಲ್ಲಿ ಕೊಡಿಸಿದ್ರೇ ಬರೋದು ಅಂಗಡಿಯಿಂದ ಅಂತೇಳಿ ಆಟ ಮಾಡಿದ್ದೆ ನೀನು ಮಾಡಿರ್ತಿ ಆ ಥರ ಎಲ್ಲ ಖಂಡಿತವಾಗ್ಲು ಹಾಗೆ ಈಗ ನೀವು ವೇಣು ಅಂಕಲ್ ಇದ್ದಾರೆ ಅವ್ರು ತುಂಬಾ ಸೈಲೆಂಟ್ ಅಂತಾರೆ ನೀವು ತುಂಬಾ ಮಾತಾಡ್ತೀರಂತ ನಿಜಾನ ಅದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಡಿಫ್ರೆಂಟ್ ಹಾಗೆ ನಿಮ್ಮ ಮಗ ನಿಮ್ಮ ನೀವು ಇಷ್ಟೆಲ್ಲ ನಿಮ್ಮ ಬಿಜಿ ಲೈಫ್ ಅಲ್ಲಿ ನಿಮ್ಮ ಮಗ ಹಾಗೂ ನಿಮ್ಮ ಗಂಡನ ಜೊತೆ ಟೈಮ್ ಎಷ್ಟು ಸ್ಪೆಂಡ್ ಮಾಡ್ತೀರಾ ಹೆಚ್ಚು ಅಫ್ಕೋರ್ಸ್ ನಾನು ನನಗೆ ಅದೇವರೆಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಹೇಗೋ ಸಮಯ ಎಲ್ಲರಿಗೂ ಆಗುತ್ತೆ ನಾನು ಆಮೇಲೆ ನನಗೇನು ಕೆಲಸ ಇಲ್ದಿದ್ದಾಗ ಸುಮ್ಮನೆ ಅಲಿಯೋಂಥ ಕೆಲಸ ನನಗೆ ಗೊತ್ತಿಲ್ಲ ಸೊ ಅದರಿಂದ ಕೆಲಸ ಇಲ್ದಿದ್ದಾಗ ಮನೆಯಲ್ಲೇ ಇರೋಂಥ ಮಾಡ್ತೀನಿ ಹೆಚ್ಚು ಹೊರಗಡೆ ಹೋಗೋದು ಆ ಥರ ತಿರುಗಾಡೋದಿಲ್ಲ ಕೆಲಸ ಇದ್ದಾಗ ಹೋಗ್ತೇನೆ ಅನಿವಾರ್ಯವಾಗಿದ್ದರೆ ಮಾತ್ರ ಹೋಗ್ತೇನೆ ಅಷ್ಟೇ ಸೊ ಅದು ಹೆಚ್ಚು ಸಮಯ ನಾನು ಮನೆಯಲ್ಲೂ ಕಳೀತಾನೆ ಹೊರಗಡೆನೂ ಇರ್ತೇನೆ ಅದು ಹಾಗೆ ನ್ಯಾಚುರಲ್ ಆಗಿ ಆಗ್ತಿದೆ ನಾನೇನು ಪ್ಲಾನ್ ಮಾಡೋದಿಲ್ಲ ಅಂತೇಳಿ ನೀವು ಶ್ರೀಕೃಷ್ಣ ಆಗಿದ್ದಾನೆ ತುಂಬ ತುಂಟಾಟ ಮಾಡ್ತಾನ ಅಥವಾ ಅವ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಾ ನೀವು ನಾನು ಜಾಸ್ತಿ ಮಾಡ್ತಾನೆ ತುಂಟಾಟ ಒಂದು ಸ್ವಲ್ಪ ಯಾರೋ ಹೇಳ್ತಿದ್ರು ನೀವು ಹೆಸರು ಇಡಬಾರ್ದಿತ್ತು ಶ್ರೀಕೃಷ್ಣ ಇಟ್ಟಿದ್ದಕ್ಕೆ ಅವ್ನು ತುಂಟಾಟ ಜಾಸ್ತಿ ಮಾಡ್ತೀಯಾರೆ ಅಂತಿದ್ರು ಇಲ್ಲ ನನಗೆ ಬಹಳ ಇಷ್ಟವಾದ ಹೆಸರು ಶ್ರೀಕೃಷ್ಣ ಬಹಳ ಇಷ್ಟವಾಗಿ ಇಟ್ಟೆ ಅದು ವಯಸ್ಸು ತಕ್ಕನಾಗೆ ಇದ್ದಾನೆ ಬಹಳ ಇದಾಗಿ ಇನ್ನೀಗ ನಿಮ್ಮ ನಟನೆ ಬಗ್ಗೆ ಮಾತಾಡಿದ್ರೆ ನೀವು ಎಂ ಎಲ್ ಸಿ ಕೂಡ ಆಗಿದ್ದೀರಾ ಹಾಗೆ ಒಬ್ಬ ಅದ್ಭುತವಾದ ಚಲನಚಿತ್ರ ನಟಿಯೂ ಹೌದು ನೀವು ಹಲವಾರು ಚಿತ್ರಗಳಲ್ಲಿ ಪೋಷಕ ನಟಿಯಾಗಿ ಹಾಗೂ ನಾಯಕಿಯಾಗಿಯೂ ಸಹ ಅಭಿನಯಿಸಿದ್ದೀರಾ ಉದಾಹರಣೆಗೆ ಕಾನೂರು ಹೆಗ್ಗಡತಿ ಮುನ್ನುಡಿ ಕಾರ್ ಮುಗಿಲು ಮುಂಜಾನೆ ಮಂಜು ನಿನಗಾಗಿ ಮತದಾನ ಹಸೀನಾ ಸೈನಾ ಚಿತ್ರಗಳಲ್ಲಿ ನೀವು ಅತ್ಯುತ್ತಮ ನಾಯಕಿಯಾಗಿ ಅಭಿನಯಿಸಿದ್ದೀರಾ ಅದಕ್ಕೆ ನಿಮಗೆ ಒಳ್ಳೆ ಹೆಸರು ಹಾಗೂ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಅಲ್ವಾ ಹಾಗೆ ಹಸೀನಾ ಚಿತ್ರದ ಅಭಿನಯಕ್ಕಾಗಿ ನಿಮಗೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕಿದೆ ಇಷ್ಟೆಲ್ಲ ದೊರಕಿದ್ರು ನೀವು ಯಾಕೆ ಇಷ್ಟು ಸಿಂಪಲ್ ಆಗಿ ಯಾವಾಗಲೂ ಹಸನ್ಮುಖಿ ಆಗಿರ್ತೀರಾ ಏನ್ ಮಾಡ್ಬೇಕು ಎತ್ತಕೊಂಡು ನನಗೆ ಗೊತ್ತಿಲ್ಲ ನನಗೆ ನೀನು ನನಗೆ ಯಾರಾದರೂ ನೆನಪಿಸಿದ್ರೆ ನಿನಗೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಬಂದಿದೆ ಅಂತ ಅಲ್ಲಿಂದ ನನಗೆ ನೆನಪು ಇರೋದಿಲ್ಲ ಯಾಕಂದರೆ ದಿನಾ ದಿನ ಬೇರೆ ಬೇರೆ ದಿನ ನಮಗೆ ಎಲ್ಲರಿಗೂ ಅಷ್ಟೇ ನಾವೇನೇ ಆಗಿದ್ರು ಎಲ್ಲ ದಿನವೂ ಹೊಸತು ನಮಗೆ ಸಾಧನೆ ಮಾಡಿದ್ಯಾ ಅಂದಾಗ ಸಾಧಿಸಬೇಕಾದ್ದು ಭಾಳ ಕಾಣ್ತದೆ ನಮಗೆ ಸಾಧಿಸಿರೋದಕ್ಕಿಂತ ಸೊ ಹಾಗಾಗಿ ನನಗೆ ನೆನಪಿರೋದಿಲ್ಲ ನಾನು ಇದು ತಗೊಂಡಿದ್ದೀನಿ ಅದು ತಗೊಂಡಿದ್ದೀನಿ ಅಂತ ಯಾರು ನೆನಪಿಸಿದಾಗ ಹಾಂ ಎಸ್ ಹೌದು ಅಂತೀನಿ ಅಷ್ಟು ನನಗೆ ಮತ್ತೆ ರೀಕಲೆಕ್ಟ್ ಅದರಲ್ಲೇ ಇರೋದಿಲ್ಲ ನಾನು ಅದನ್ನು ತಗೊಂಡ್ಬಿಟ್ಟಿದ್ದೀನಿ ಅಂತ ನನಗೆ ಅನಿಸೋದಿಲ್ಲ ಧನ್ಯವಾದ ತಾರ ಅವ್ರು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದು ತಾರಾ ಅನುರಾಧ ಅವರ ಮನದಾಳದ ಮಾತು ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಸೊ ನಿನ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಈಗ ತೀರ್ಪುಗಾರರು ಹೇಳ್ತಾರೆ ಕೇಳ್ಬೇಡ ಅಲ್ವಾ ರೆಡಿನಾ ಮನೀಶ್ವರೇ ಮೊದಲಿಗೆ ನಾವು ವೈಷ್ಣವಿ ನೋಡಿದೀವಿ ಪ್ರಿಪೇರ್ಡ್ ಸ್ಕ್ರಿಪ್ಟ್ ಕೊಟ್ಟಾಗ ಬಹಳ ಅದ್ಭುತವಾದ ಪರ್ಫಾರ್ಮೆನ್ಸ್ಗಳು 10 out of 10 ಬರ್ತಾ ಇತ್ತು ಒಂದು ಇಂಟ್ರೊಡಕ್ಷನ್ ಬಹಳ ಚೆನ್ನಾಗಿತ್ತು ಬ್ಯೂಟಿಫುಲ್ ಆಗಿತ್ತು ಬಟ್ ಆಮೇಲೆ ಅಲ್ಲಿ ಏನು ನಡಿಗೆ ಇತ್ತಲ್ಲ ಯು ಹ್ಯಾಡ್ ಟು ವಾಕ್ ಅಲಾಂಗ್ ವಿತ್ ತಾರಾ ಅವ್ರ ಜೊತೆ ನಡಿಬೇಕಿತ್ತು ಅವರು ವೈಷ್ಣವಿ ನಡೆಸ್ತಿದ್ರು ಹೊರತು ವೈಷ್ಣವಿ ನಡೀತಾ ಇರಲಿಲ್ಲ ಯಾವಾಗ ನೀವು ಇಂಟರ್ವ್ಯೂ ಮಾಡುವಂಥವ್ರು ನಿಮ್ಮ ಎಡಗಡೆ ಇರ್ತಾರಲ್ಲ ಅವಾಗ ಲೋಗೋ ಎಡಗಡೆ ಇಟ್ಕೋಬೇಕು ಹಿಂಗೆ ಇಟ್ಕೊಂಡಾಗ ಏನಾಗುತ್ತೆ ಏನಾಗ್ತಿದೆ ನನ್ನ ಮಕ್ಕನೇ ಬ್ಲಾಕ್ ಆಗ್ತಾ ಇದೆ ಅಲ್ವಾ ಸೊ ಅದು ಒಂಚೂರು ಗಮನ ಕೊಡಬೇಕಿತ್ತು ಅಫ್ಕೋರ್ಸ್ ತುಂಬ ಟೆಕ್ನಿಕಲ್ ಆಗಿ ನಾನು ಹೇಳ್ತೀನಿ ಬಿಕಾಸ್ ಫೈನಲ್ ಟಾಸ್ಕ್ ಅಂತ ಹೇಳಿ ಇದು ಎಲ್ಲ ಓಕೆ ಇದೆಲ್ಲವೂ ಏನೋ ಹೊಸದಾಗಿ ಫಸ್ಟ್ ಟೈಮ್ ಮಾಡ್ತಿರೋದು ಅಂತ ವಿ ಕ್ಯಾನ್ ಫರ್ಗಿವ್ ಯು ಆದರೆ ಸ್ಟ್ರಕ್ಚರ್ ಕ್ವೆಶ್ಚನ್ ಬಹಳ ಅದ್ಭುತವಾದ ಕ್ವೆಶ್ಚನ್ಗಳಿತ್ತು ಆದರೆ ಒಂದಾದ ಮೇಲೆ ಒಂದು ಆ ಸೀಕ್ವೆನ್ಸ್ ಇತ್ತಲ್ಲ ಆ ಸ್ಟ್ರಕ್ಚರಿಂಗ್ ಒಂದು ಇನ್ನೊಂಚೂರು ಚೆನ್ನಾಗಿರ್ಬೋದೇನೋ ಅಂತ ಅನ್ನಿಸ್ತು ಬಟ್ ಓವರ್ ಆಲ್ ಆಫ್ ಕೋರ್ಸ್ ವೆರಿ ಗುಡ್ ಜಾಬ್ ಅಲ್ಲಿ ಮಾತಾಡುವಾಗ ಆನ್ ಸ್ಕ್ರೀನಲ್ಲಿ ನಾನು ಮಾತಾಡ್ತೀನಿ ಆಫ್ ಸ್ಕ್ರೀನಲ್ಲಿ ಅವ್ರು ಮಾತಾಡ್ತಾರೆ ಅಂತ ಹೇಳಿದ್ರು ಏನು ಅಂತ ಅರ್ಥ ಆಯ್ತಾ ಬಟ್ ಸ್ಟಿಲ್ ಎಕ್ಸಲೆಂಟ್ ಜಾಬ್ ಥ್ಯಾಂಕ್ ಯು ಸರ್ ವೈಷ್ಣವಿ ತನ್ನ
ರಿಪೋರ್ಟಿಂಗ್ ಅನ್ನು ಕೂಡ ತೋರಿಸಿದ್ದಾಯಿತು. ತೀರ್ಪುಗಾರರು ಈಗಾಗಲೇ ಆಲೋಚನೆಯಲ್ಲಿ ಬಿದ್ದಿದ್ದಾರೆ ಯಾವ ಆಂಗಲ್ನಲ್ಲಿ ಯಾವ್ಯಾವ ಎಷ್ಟೆಷ್ಟು ಮಾರ್ಕ್ಸ್ ಅನ್ನು ಕೊಡಬೇಕು ಅಂತ. ಆದರೆ ಇನ್ನಿಬ್ಬರು ಫೈನಲಿಸ್ಟ್ಗಳ ಎದೆಯಲ್ಲಿ ಡವ ಡವ ಆಗಲೇ ಶುರು ಆಗಿದೆ. ಅಯ್ಯೋ ವೈಷ್ಣವಿಗೆ ಎಷ್ಟು ಮಾರ್ಕ್ಸ್ ಬಂತಪ್ಪ, ನಮಗೆ ಎಷ್ಟು ಬರುತ್ತೋ ಅಂತ. ಆ ಎಲ್ಲ ಕುತೂಹಲದ ಜೊತೆಗೆ ಇನ್ನಿಬ್ಬರು ಫೈನಲಿಸ್ಟ್ಗಳ ಪರ್ಫಾರ್ಮೆನ್ಸ್ ನೋಡೋದು ಬಾಕಿ ಇದೆ. ಅದಕ್ಕೂ ಮುಂಚೆ ಟೇಕ್ ಅ ಶಾರ್ಟ್ ಬ್ರೇಕ್. ಸೊ ವೈಷ್ಣವಿಯ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ನೋಡಿ. ಈಗಲೇ ಹೇಳಿದೆ ಇಬ್ಬರು ಫೈನಲಿಸ್ಟ್ಗಳ ಮನಸ್ಸಿನಲ್ಲಿ ಬಹಳ ಕುತೂಹಲ ಆತಂಕ ಎಲ್ಲ ಇದೆ ಅಂತ. ಫೈನಲಿಸ್ಟ್ಗಳ ಮನಸ್ಸಲ್ಲಿ ಏನಿದೆ ಕೇಳೋಣ. ಇನ್ನು ಉಳಿದಂತಹ ಇಬ್ಬರಲ್ಲಿ ಈಶ್ವರಿ, ವೈಷ್ಣವಿ ಪರ್ಫಾರ್ಮೆನ್ಸ್ ನೋಡಿದ್ದಾಯ್ತು, ಏನ್ ಅನಿಸ್ತಾ ಇದೆ? ಚೆನ್ನಾಗಿತ್ತು. ಅವಳು ಸ್ಟಾರ್ಟಿಂಗ್ ಹೇಳಿದ್ದು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು, ಮತ್ತೆ ಅವಳು ಫಿಲ್ಮ್ಸ್ ನೇಮ್ ಹೇಳಿಲ್ಲ ಪಟ ಪಟ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ ಭಯ ಆಯ್ತಾ? ನಿಜ ಇಷ್ಟ ಆಯ್ತು. ಓಕೆ ಸುರಭಿ. ಎಸ್, ನಂಗೂ ಇಷ್ಟ ಆಯ್ತು. ಬಟ್ ಫಸ್ಟ್ ಎಲ್ಲ ಐ ಮೀನ್ ತುಂಬಾ ಚೆನ್ನಾಗಿ ಬರ್ತಿತ್ತು. ಇದು ಅವ್ರಿಗಿನ್ನ ಪರ್ಸನಲ್ ಆಗಿ ಲೈಕ್ ನಮ್ಗೆಲ್ಲ ಕ್ಯೂರಿಯಾಸಿಟಿ ಏನಿರುತ್ತೆ ಆ ಪಾಯಿಂಟ್ಸ್ ನ ತೆಗಿಬೋದಾಗಿತ್ತು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅವ್ರನ್ನ ನೋಡಿದ ತಕ್ಷಣ ಅವ್ರ ಮಾತಾಡೋ ಎಕ್ಸ್ಪ್ರೆಷನ್ಸ್ ಇದು ಅದು ಎಲ್ಲ ಬಂದೇ ಬರುತ್ತಲ್ವಾ ಆನ್ ದ ಸ್ಕ್ರೀನ್. ಸೊ ಅದಕ್ಕೆಲ್ಲ ಅವ್ರು ಪ್ರಿಪೇರ್ ಹೇಗಾಗ್ತಾರೆ ಅನ್ನೋ ರೀತಿಲಿ, ಆಕ್ಟಿಂಗ್ ಗೆ ಯಾವ ರೀತಿ ಪ್ರಿಪೇರ್ ಆಗ್ತಾರೆ, ದೆನ್ ಅವ್ರಿಗೆ ಇನ್ಸ್ಪಿರೇಷನ್ ಈ ಫೀಲ್ಡ್ ಗೆ ಬರ್ಬೇಕಂತ ಯಾಕೆ ಅನ್ನಿಸ್ತಿತ್ತು, ಆ ತರ ಎಲ್ಲ ಬಂದಿದ್ರೆ ಚೆನ್ನಾಗಿತ್ತು. ಒಂದಷ್ಟು ಕ್ವೆಶ್ಚನ್ಸ್ ನಿಮ್ಮ ಮೈಂಡ್ ಅಲ್ಲಿ ಇದೆ ಹಾಗಾದ್ರೆ. ಸೊ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರನ್ನ ಕರೆಯೋಣ? ಈಶ್ವರಿ ಭದ್ರಾವತಿ, ಇಲ್ಲಿ ನೀವು ಮಾತಾಡಿರೋದು ಯಾರ ಜೊತೆ ಇಂಟರ್ವ್ಯೂ ಮಾಡಿರೋದು? ವಿಜಯ ರಾಘವೇಂದ್ರ. ನನಗೂ ಬಹಳ ಕುತೂಹಲ ಇದೆ. ಸೊ ಬಂದ್ಬಿಡಿ ಈಶ್ವರಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಈಗ ನಮ್ಮ ಜೊತೆ ಒಬ್ರು ವಿಶೇಷವಾದ ಅತಿಥಿ ಇದ್ದಾರೆ. ಇವರು ಬಾಲ್ಯದಿಂದಲೇ ಅವರ ಅದ್ಭುತ ನಟನೆಯಿಂದ ಕರ್ನಾಟಕ ಜನತೆಯ ಮನೆ ಮತ್ತು ಮನದೊಳಗೆ ಅಚ್ಚ ಹಸಿರಿನಂತೆ ಉಳಿದಂತಿರುವ ನಮ್ಮೆಲ್ಲರ ನಿಮ್ಮೆಲ್ಲರ ಪ್ರೀತಿಯ ನಟ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು. ಬನ್ನಿ, ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಿರೋದು ನನಗಂತೂ ತುಂಬಾ ಹೆಮ್ಮೆ ಆಗ್ತಿದೆ. ನಿಮ್ ಮತ್ತೆ ನನ್ನ ಫೇವರೇಟ್ ಆಕ್ಟರ್ ಆಲ್ಸೋ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಇದುವರೆಗೂ ಟಿವಿಯವ್ರ ಜೊತೆ, ಚಾನೆಲ್ ಜೊತೆ, ನ್ಯೂಸ್ ಚಾನೆಲ್ ಜೊತೆ ಮಾತಾಡಿದ್ದೀನಿ. ಆದರೆ ಇದು ಛೋಟಾ ರಿಪೋರ್ಟರ್ ಅಂದರೆ ಸಣ್ಣ ವಯಸ್ಸಿನಲ್ಲೇ ಒಂದು ಭಾಳ ದೊಡ್ಡ ಕೆಲಸ ಮಾಡ್ತಿದ್ದೀರಾ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್. ನಿಮ್ಮಂಥ ದೊಡ್ಡ ನಟರ ಈ ನಡೆದು ಬಂದ ಹಾದಿ, ಬಾಲ್ಯದಿಂದ ಸಿನಿಮಾ ರಂಗದ ಜರ್ನಿ ಎಲ್ಲ ತಿಳ್ಕೊಬೇಕು ಅಂತ ನಿಮ್ಮ ಅಭಿಮಾನಿಗಳಿಗೆ, ನಮ್ಮ ವೀಕ್ಷಕರಿಗೆ, ಅಫ್ಕೋರ್ಸ್ ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ. ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಸರ್. ನಿಮ್ಮ ಬಾಲ್ಯದ ಸಿಹಿ ಕಹಿ ನೆನಪುಗಳು, ನಿಮ್ಮ ವಿದ್ಯಾಭ್ಯಾಸ ಹೇಗಿತ್ತು ಸರ್ ಅದೆಲ್ಲ? ಚೆನ್ನಾಗಿತ್ತು. ನಾವು ರಾಜಾಜಿನಗರ್ ಮೋದಿ ಹಾಸ್ಪಿಟಲ್ ಹತ್ರನೇ ಸುಮಾರು 25 ವರ್ಷಗಳ ಕಾಲ ಅಲ್ಲೇ ಕಳೆದಿದ್ದು ನಾನು. ಪೂರ್ಣ ಪ್ರಜ್ಞ ಅಂತ ನನ್ನ ಸ್ಕೂಲು ಸದಾಶಿವನಗರಲ್ಲಿ, ಅಲ್ಲೇ 10 ವರ್ಷ ಸ್ಕೂಲು ಅಭ್ಯಾಸ ಮಾಡಿದ್ದು. ಆಮೇಲೆ ಶೇಷಾದ್ರಿ ಪ್ರಮ್ ಕಾಲೇಜಲ್ಲಿ ನಾನು ಕಾಲೇಜ್ ಓದಿದ್ದು. ಚೆನ್ನಾಗಿತ್ತು ಬಾಲ್ಯ ಅಂದರೆ. ಜಾಸ್ತಿ ಅವಾಗ ಊರಿಗೆ ಹೋಗ್ತಾ ಇದ್ವಿ, ಇವಾಗ ಊರುಗಳಿಗೆ ಹೋಗೋದು ಭಾಳ ಕಮ್ಮಿ. ಬಾಲ್ಯ ಅಂದ್ರೇ ಸ್ಟಾರ್ಟ್ ಆಗುತ್ತೆ. ವೆಕೇಷನ್ಸು ಅಂದರೆ ಕಸಿನ್ಸ್ ಜೊತೆ ಇರೋದು, ಫಂಕ್ಷನ್ಗಳಿಗೆ ಫಂಕ್ಷನ್ಗಳಲ್ಲಿ ಭಾಗವಹಿಸೋದು, ಪೂಜೆಗಳಲ್ಲಿ. ಭಾಳ ಚೆನ್ನಾಗಿತ್ತು, ತುಂಬದಾಗಿತ್ತು ಬಾಲ್ಯ. ಸರ್, ಈಗ ನೀವು ಸಣ್ಣ ವಯಸ್ಸಿನಲ್ಲೇ ನೀವು ಚಿನ್ನಾರಿ ಮುತ್ತ ಆ ಥರ ಎಲ್ಲ ಸಿನಿಮಾಗಳಲ್ಲಿ ನಟಿಸಿದ್ರಿ, ನೀವು ಅನ್ಕೊಂಡಿದ್ರ ನಾನು ಬಾಲ್ಯದಲ್ಲೇ ಸಿನಿಮಾದಲ್ಲೆಲ್ಲ ನಟಿಸ್ತೀನಿ ಅಂತ? ಖಂಡಿತ ಅನ್ಕೊಂಡಿರಲಿಲ್ಲ, ಖಂಡಿತ ಅನ್ಕೊಂಡಿರಲ್ಲ. ಯಾಕೆಂದ್ರೆ ಅವಾಗೆಲ್ಲ ಏನು ಪ್ಲಾನ್ ಮಾಡ್ತಿರ್ಲಿಲ್ಲ. ಹೀಗೆ ನೋಡಿದ್ರು ನಿರ್ಮಾಪಕರು, ನಿರ್ದೇಶಕರು ನೋಡಿದ್ರು ಇವನಿಗೆಲ್ಲ ಆ್ಯಕ್ಟ್ ಮಾಡ್ಸೋಣ ಅಂತ ಅವ್ರಿಗೆ ಅನ್ನಿಸ್ತು. ಆಮೇಲೆ ಅವ್ರು ಆ್ಯಕ್ಟ್ ಮಾಡಿಸಿದ್ರು. ಆ ಸಿನಿಮಾಗಳಲ್ಲಿ ಕೂಡ ಅಷ್ಟೇ, ನಾನೇ ಏನು ಕಷ್ಟಪಟ್ಟು ಆ್ಯಕ್ಟ್ ಮಾಡಬೇಕು ಅಂತ ಮಾಡಲಿಲ್ಲ. ಅವ್ರು ಹೇಳಿದ್ನ ಕೇಳ್ತಾ ಇದ್ದೆ. ಒಬ್ಬ ಸ್ಟೂಡೆಂಟ್ ಆಗಿದ್ದೆ ಅವ್ರ ಜೊತೆ, ನಾಗಾಭರಣ ಅಂಕಲ್, ರೇಣುಕಾ ಶರ್ಮಾ ಅವರು, ಆಮೇಲೆ ನಾಗತಿಳಿ ಚಂದ್ರಶೇಖರ್ ಅಂಕಲ್, ಜಿ ವಿ ಅಯ್ಯರ್ ಅವರು, ಇಂಥ ಚಿಂದೋಡಿ ಬಂಗಾರೇಶ್ ಅವರು. ಸೊ ಇಂಥ ಬಹಳ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡೋ ಅವಕಾಶ ನನಗೆ ಸಿಕ್ತು ಅಷ್ಟೇ. ಸರ್, ನೀವು ಎಷ್ಟೋ ಫಿಲಮ್ಸ್ಗಳು ಮಾಡಿದ್ದೀರಾ, ಕೊಟ್ರೇಶಿ ಕನಸು, ಚಿನ್ನಾರಿ ಮುತ್ತ, ನಿನಗಾಗಿ ಅಂತೆಲ್ಲ. ನಿಮ್ಮ ಒಬ್ರು ದೊಡ್ಡ ಲೆಜೆಂಡ್ರಿ ಸಿನಿಮಾ ಅವ್ರ ಪಾತ್ರ ಮಾಡಿದ್ದೀರಾ, ಪುಟ್ಟರಾಜ್ ಗವಾಯಿ ಅವರು. ಆ ಸಣ್ಣ ಈ ಸಣ್ಣ ವಯಸ್ಸಿಗೆ ನಿಮಗೆ ಅಂತ ದೊಡ್ಡ ಲೆಜೆಂಡ್ರಿ ಅವ್ರ ಪಾತ್ರ ಸಿಗುತ್ತೆ ಅಂತ ನೀವು ಅನ್ಕೊಂಡಿದ್ರಾ? ಖಂಡಿತ ಇಲ್ಲ. ಇದು ಯಾವುದನ್ನು ನಾನು ಅಪೇಕ್ಷೆ ಪಟ್ಟಿರಲಿಲ್ಲ, ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ಅದೇನು ಕಂಡು ನನಗೆ ಅವಕಾಶ ಕೊಟ್ಟರು, ಅದಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ, ಖಂಡಿತ ಅದೃಷ್ಟ ಮಾಡಿದ್ದೀನಿ. ಅಂಥ ಪಾತ್ರನ ಮಾಡೋದು ಕಷ್ಟ ಸುಲಭ ಅನ್ನೋದು ಆಮೇಲೆ ಬರುತ್ತೆ. ಅಂಥ ಅವಕಾಶ ಸಿಗೋದೇ ಒಂದು ಅದೃಷ್ಟ. ಸರ್, ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್. ನಿಮ್ಮ ಫ್ಯಾಮಿಲಿಲಿ ಎಷ್ಟು ಜನ ಇದ್ದಾರೆ? ಹೌ ಡು ಯು ಸ್ಪೆಂಡ್ ದ ಟೈಮ್ ವಿತ್ ಫ್ಯಾಮಿಲಿ? ನಮ್ಮ ತಂದೆ, ತಾಯಿ, ನಮ್ಮಕ್ಕ, ನಾನು, ನನ್ನ ತಮ್ಮ. ಸೊ ನಾವು 5 ಜನ ಈ ಥರ. ನನಗೆ ಮದುವೆ ಆಗಿ
ಈ ವರ್ಷ 9 ವರ್ಷ ತುಂಬುತ್ತೆ. ನಾನು ನನ್ನ ಹೆಂಡತಿ ನನ್ನ ಮಗ ಶೌರ್ಯ ಅಂತ ನನ್ನ ಮಗನ ಹೆಸರು. ಶೂಟಿಂಗ್ ಇಲ್ಲ ಅಂದರೆ ಮನೆಯಲ್ಲೇ ಸಾಕಷ್ಟು ಕಾಲ ಕಳೆದು ಮನೆಯಲ್ಲೇ. ಇಲ್ಲ ನಮ್ಮ ತಂದೆ ಮನೆಗೆ ಹೊರಟೋಗ್ತೀನಿ, ಅಲ್ಲಿ ನನ್ನ ತಮ್ಮ ಇರ್ತಾನೆ ಅವನು ಮಕ್ಕಳು ಇರ್ತಾರೆ, ಇಲ್ಲ ಕಸಿನ್ ಜೊತೆ ಸೇರ್ತೀವಿ, ಇಲ್ಲ ಫ್ರೆಂಡ್ಸ್ ಜೊತೆ ಸೇರ್ತೀವಿ. ಯಾವಾಗಲೂ ಜನರ ಮಧ್ಯ ಇದ್ದೇ ಅಭ್ಯಾಸ, ಇಲ್ಲಾಂದರೆ ನಮ್ಮ ಮನೆಯಲ್ಲಿ ನಮ್ಮ ಸ್ನೇಹಿತರು ನಮ್ಮ ಕಸಿನ್ಸ್ ಎಲ್ಲ ಸೇರ್ತಾರೆ. ಆ ರೀತಿ ಅದೊಂಥರ ಚಂದ. ನಿಮಗೆ ಇಷ್ಟು ಎಷ್ಟು ಶೆಡ್ಯೂಲ್ ಇರುತ್ತೆ, ಅದರಲ್ಲೂ ನಿಮಗೆ ಟೈಮ್ ಸಿಗುತ್ತಾ? ಆ ಟೈಮ್ ಮಾಡ್ಕೊಳ್ಳೋದೇ ಆ ಕಾರಣಕ್ಕೆ, ಶೂಟಿಂಗ್ ಇರೋದ್ರಿಂದ ಯಾವಾಗಲೂ ಜೊತೆಲಿ ಇರೋಕೆ ಆಗದೇ ಇರೋ ಕಾರಣ ಯಾವ್ದಾದ್ರು ಒಂದು ಕಾರಣ ಹುಡುಕ್ತಾ ಇರ್ತೀವಿ, ಯಾವ್ದಾರ ಒಂದು ಸಂದರ್ಭ ಹುಡುಕ್ತಾ ಇರ್ತೀವಿ, ವಿಶೇಷವಾದ ಸಂದರ್ಭ ಹುಡುಕ್ತಾ ಇರ್ತೀವಿ. ಅವಾಗ ಫ್ರೆಂಡ್ಸ್ ಜೊತೆ ಸೇರಬೇಕು, ನಮ್ಮ ಫ್ಯಾಮಿಲಿ ಜೊತೆ ಸೇರಬೇಕು, ಅಥವಾ ತುಂಬ ಟೈಮ್ ಸಿಗೋದೇ ಇಲ್ಲ ಅಂದರೆ ನಾನು ನನ್ನ ಹೆಂಡತಿ ನನ್ನ ಮಗನೇ ಎಲ್ಲರೂ ಹೊರಟು ಬಿಡ್ತೀವಿ. ಇಟ್ಸ್ ನೈಸ್. ನೀವು ಬಿಗ್ ಬಾಸ್ ಕೂಡ ಹೋಗಿದ್ರಿ ಆ ಶೋಗೆ, ಬಿಗ್ ಬಾಸ್ ಕೂಡ ಆದ್ರಿ ನೀವು, ಹೇಗಿತ್ತು ಸರ್ ಅದ್ರ ಅನುಭವ, ಯಾವ್ದ್ರ ಒಂದು ಅನುಭವ ನಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀರಾ? ಭಾಳ ಚೆನ್ನಾಗಿತ್ತು. ಬಿಗ್ ಬಾಸಲ್ಲಿ ಇದ್ದಾಗ ತುಂಬ ಕಷ್ಟವಾಗಿತ್ತು. ಬಹುಶಃ ಇಡೀ ಲೈಫಲ್ಲಿ ಅಷ್ಟು ಸಮಯ ನನಗೋಸ್ಕರ ನನಗಿನ್ ಯಾವತ್ತೂ ಸಿಗೋದಿಲ್ವೇನೋ, ನನಗೆ ಅಷ್ಟು ಸಮಯ ಸಿಕ್ಕಿತ್ತಲ್ಲಿದ್ದಾಗ. ಸರ್, ಇಷ್ಟು ತನಕ ನಮ್ಮ ಜೊತೆ ನಿಮ್ಮ ಅಭಿಮಾನಿಗಳ ಜೊತೆ ನಿಮ್ಮ ವೀಕ್ಷಕರ ಜೊತೆ ಎಲ್ಲಾದ್ರು ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣ ಹಂಚ್ಕೊಂಡಿದ್ದಕ್ಕೂ ನಮ್ಮ ಕಡೆಯಿಂದ ನಿಮಗೆ ತುಂಬಿದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಭಾಳ ಭಾಳ ಧನ್ಯವಾದಗಳು. ಹೊಸ ರಿಪೋರ್ಟರ್ ಬರ್ತಾ ಇದ್ದಾರೆ, ನಿಮ್ಮ ಆಶೀರ್ವಾದ ಇರಲಿ, ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನೀವೇ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೆಲ್ಲರ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ಚಿನ್ನಾರಿ ಮೂತ ವಿಜಯ್ ರಾಘವೇಂದ್ರ ಅವರು ಅವರ ಜೀವನದ ಪ್ರತಿಯೊಂದು ಕ್ಷಣ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ, ಅವನ ಜೀವನದ ಪ್ರತಿಯೊಂದು ಎಳೆನೂ ಕೂಡ ನಮಗೆ ತಿಳಿಸಿದ್ದಾರೆ. ಅವರಿಗೆ ಅವರ ವೃತ್ತಿ ಜೀವನ, ಅವರ ಪರ್ಸನಲ್ ಲೈಫ್ ಎಲ್ಲದರಲ್ಲೂ ಅವ್ರಿಗೆ ಯಶಸ್ಸು ಸಿಗಲಿ ಅಂತ ನಾವು ಹಾರೈಸೋಣ. ಇದೇ ಇವತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಸೊ ನಾನು ಫಸ್ಟಿಗೆ ಸ್ವಾಮಿ ಸರ್ನ ಕೇಳ್ಬಿಡ್ತೀನಿ. ಸೊ ಹೇಗಿತ್ತು ಇಂಟರ್ವ್ಯೂ? ನಾನು ಒಂದು ಕೆಲಸ ಮಾಡಬೇಕು ಅಂತಿದ್ದೀನಿ. ಈ ಕ್ಲಿಪ್ಪಿಂಗ್ನ ನಮ್ಮಲ್ಲಿ ಟ್ರೈನೀಸ್ ಬರ್ತಾರಲ್ಲ ಅವರಿಗೆ ತೋರಿಸ್ಬೇಕು ಅಂತ ಇದ್ದೀನಿ. ರಿಯಲಿ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಪ್ರೊಫೆಷನಲಿಸಂ ಮತ್ತು ಪರ್ಸನಲ್ ಇನ್ವಾಲ್ವ್ಮೆಂಟ್ ಎರಡೂ ಸೇರಿದಂತಹ ಒಂದು ಪರ್ಫಾರ್ಮೆನ್ಸ್ ಇದು. ಪ್ರೊಫೆಷನಲ್ ಆಗಿ ಪ್ರಶ್ನೆಗಳನ್ನು ಕೇಳುವಂಥದ್ದು ಮತ್ತು ಪರ್ಸನಲ್ ಆಗಿ ಆ ಎಕ್ಸೈಟ್ಮೆಂಟ್ನ ತೋರಿಸ್ಕೊಂಡು ಅದನ್ನು ವೀಕ್ಷಕರಿಗೆ ತಲುಪಿಸೋದಿದೆಯಲ್ಲ, ಅದು ರಿಯಲಿ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಇಟ್ಸ್ ನೈಸ್ ಅಂದರೆ ಯಾವಾಗಲೂ ಒಂದ್ಸಲ ಅಲ್ವಾ ಅದರಲ್ಲಿ? ಇಟ್ ವಾಸ್ ವೆರಿ ನೈಸ್, ರಿಯಲಿ ಇಟ್ ವಾಸ್ ವೆರಿ ನೈಸ್. ಎಷ್ಟು ಬಬ್ಲಿಯಾಗಿ ಅವರು ಶುರು ಮಾಡಿದ್ರು ಅಂತಂದರೆ ನಿಮ್ಮ ಎನರ್ಜಿ ಎಲ್ಲ ಕಡೆ ಹರಡ್ಬಿಡ್ತದ. ಇನ್ಫ್ಯಾಕ್ಟ್ ವಿಜಯ ರಾಘವೇಂದ್ರ ಅವ್ರಿಗೂ ಒಂಚೂರು ನಿಮ್ಮ ಆ ಒಂದು ಏನು ಸ್ಫೂರ್ತಿ ಇದೆ ಆ ಒಂದು ಕಿಡಿ ಅವ್ರಿಗೂ ಹೋಗಿರ್ಬೋದೇನೋ, ಬಿಕಾಸ್ ಅಷ್ಟು ಚೆನ್ನಾಗಿ ಅವರು ಓಪನ್ ಅಪ್ ಆಗಿ ಮಾತಾಡಿದ್ರು ಅಂತ. ಮತ್ತೆ ಎರಡು ಮೂರು ನೀವು ನಡೀತಾ ನಡೀತಾ ತುಂಬ ನ್ಯಾಚುರಲ್ ಆಗಿತ್ತು. ನಡೀತಾ ನಡೀತಾ ಒಂದು ಕಡೆ ಇಟ್ ವಾಸ್ ಅ ನ್ಯಾಚುರಲ್ ಲ್ಯಾಫ್ಟರ್, ನೀವು ಹೇಳಿದ್ರಲ್ಲ ನೈಸ್ ತರ ಒಂದು ನಗು ಕೂಡ ಬಂತು ಹೆಂಡತಿ ಮಕ್ಕಳ ನಾವೇ ಹೊರಟೋಗ್ತೀವಿ ಅಂದಾಗ. ಸೊ ಅದು ಬಹಳ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇತ್ತು. ಮತ್ತೆ ಅಲ್ಲಿ ಏನೋ ಹೆದರಿಕೆ ಆಗಲಿ ಅಥವಾ ನಾನು ಬಡ ರಿಪೋರ್ಟ್ ನನಗೇನು ಕಾಣಿಸ್ತು ಗೊತ್ತಾ, ಒಂದು ಛೋಟಾ ರಿಪೋರ್ಟರೇ ಇಂಟರ್ವ್ಯೂ ಮಾಡ್ತಿರೋದು ಕಾಣಿಸ್ತು, ವೆರಿ ಪ್ರೊಫೆಷ್ನಲಿ ಆದರೂ ಕೂಡ ಒಂದು ಛೋಟಾ ರಿಪೋರ್ಟರ್. ಅಂದರೆ ಯಾರೋ ದೊಡ್ಡವ್ರು ಕೇಳುವಂಥ ಪ್ರಶ್ನೆಗಳಲ್ಲ ಅಥವಾ ನನಗೇನೋ ನಾನು ತುಂಬ ಬುದುವಂತೆ ಅಂತಲ್ಲ, ಏನು ಬೇಕೋ ಒಂಥರ ಪರ್ಸನ್ ಟು ಪರ್ಸನ್ ಕನೆಕ್ಟ್ ಆಯಿತು. ನಿಜವಾಗ್ಲೂ ಆ ಕನೆಕ್ಷನ್ನು ಬಡ ರಿಪೋರ್ಟರ್ಗಳಿಗೂ ಸಿಗಲ್ಲ ರೀ. ಹಾಗಾಗಿ ನಮಸ್ಕಾರ. ಬ್ಯೂಟಿಫುಲ್, ಅಸ್ಪೆಷಲಿ ಆ ನಗು ಇತ್ತಲ್ಲ, ದಟ್ ಕಿಲ್ಡ್ ಮಿ. ಅಪ್ಪ ಅಮ್ಮನೂ ಕುತೂಹಲದಿಂದ ಕಾಯ್ತಿದ್ದಾರೆ, ನಮ್ಮ ಮಗಳ ಬಗ್ಗೆ ಇಷ್ಟು ಒಳ್ಳೆ ಕಮೆಂಟ್ಸ್ ಬಂತಲ್ಲ, ನಮ್ಮನ್ನು ಮಾತಾಡಿಸ್ತಾರ ಅಂತ. ನಾನು ನಿಮ್ಮ ತಂದೆ ಮೊದಲಿಗೆ ಮಾತಾಡಿಸ್ತಾ ಇದ್ದೀನಿ. ಸರ್, ಫೈನಲ್ ಟಾಸ್ಕ್, ನಿಮ್ಮ ಮಗಳಿಗೆ ಫೈನಲ್ ಟಾಸ್ಕ್ ಇತ್ತು, ಅದನ್ನ ಈಗಾಗಲೇ ನಾವೆಲ್ಲ ನೋಡಿದ್ದೀವಿ, ತೀರ್ಪುಗಾರರು ಕೂಡ ಬಹಳ ಪ್ರಶಂಸೆ ಮಾಡಿದ್ದಾರೆ, ನೀವೇನು ಹೇಳೋದಕ್ಕೆ ಬಯಸ್ತೀರಾ? ತುಂಬ ಖುಷಿಯಾಯಿತು. ನನ್ನ ಈ ಥರ ಜಡ್ಜ್ಮೆಂಟ್, ಈ ಥರ ಅವರು ಮನೀಷರ್ ಎಸ್ಪೆಷಲಿ ಆ ನೆಗೆಟಿವ್ ಪಾಯಿಂಟ್ ನೆಗೆಟಿವ್ ಪಾಸಿಟಿವ್ ಹೇಳ್ತಾ ಇದ್ರಲ್ಲ, ಅದೇ ಅವಳಿಗೆ ಒಂದು ದೊಡ್ಡ ಬೆನಿಫಿಟ್ ಆಯಿತು. ನೀವು ಕಮೆಂಟ್ಸ್ ಕೊಟ್ಟಿದ್ದು ಎಷ್ಟು ಖುಷಿ ಆಯಿತು, ನಂಗೆ ದುಃಖ ಬಂದುಬಿಡ್ತು. ಅವಳಿಗೆ ಫಸ್ಟ್ ಬರಲಿ ಸೆಕೆಂಡ್ ಬರಲಿ ಏನೇ ಬರಲಿ, ನೀವು ಅದು ಹೇಳಿದ್ರಲ್ಲ ನೋಡಿ ಅವಳೇ ಫಸ್ಟ್ ಅಂತ ನನ್ನ ಮನಸ್ಸಲ್ಲಿ ಅನಿಸ್ತು, ತುಂಬ ಖುಷಿ ಆಯಿತು. ಸುರಭಿ ತನ್ನ ಪರ್ಫಾರ್ಮೆನ್ಸ್, ತನ್ನ ಇಂಟರ್ವ್ಯೂ ಏನಿದೆ ಅದನ್ನ ನಮ್ಮ ಮುಂದೆ ತೋರಿಸ್ತಾಳೆ. ಅದಕ್ಕೂ ಮುಂಚೆ ನಾವೊಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಛೋಟಾ ರಿಪೋರ್ಟರ್ ಮತ್ತೆ ಮುಂದೆ. ಚಿಕ್ಕದ
ಮತ್ತೊಂದು ಬ್ರೇಕ್ ನ ನಂತರ ಚೋಟಾ ರಿಪೋರ್ಟರ್ ಗೆ ಮತ್ತೊಮ್ಮೆ ಸ್ವಾಗತ. ಫಿನಾಲೆ ಫೀವರ್ ಎಲ್ಲರಲ್ಲೂ ಹೆಚ್ಚಾಗ್ತಾ ಇದೆ. ಇಬ್ಬರು ಫೈನಲಿಸ್ಟ್ ಗಳ ರಿಪೋರ್ಟಿಂಗ್ ಪವರ್ ಏನು ಅನ್ನೋದನ್ನ ನಾವು ಈಗಾಗಲೇ ನೋಡಿ ಆಯ್ತು. ಆದ್ರೆ ಮನಸ್ಸಿನಲ್ಲಿ ಒಳಗೆ ಭಯ ಬೀಳ್ತಾ ಇರುವಂತಹ, ಜೊತೆಗೆ ಎಕ್ಸ್ಪ್ರೆಷನ್ ಚೇಂಜ್ ಆಗದೇ ಇರಲಿ ಅಂತ ನೋಡ್ಕೊಳ್ತಾ ಇರುವಂತಹ ಸುರಭಿ ಫೈನಲಿ ಈಗ ರೆಡಿ ಆಗಿದ್ದಾಳೆ. ಸುರಭಿ ರೆಡಿನಾ? ಎಸ್ ರೆಡಿ. ಈ ಬಾರಿಯ ರಿಪೋರ್ಟಿಂಗ್ ತೋರಿಸೋದಕ್ಕೆ ಎಸ್ ಬಂದ್ಬಿಡ ಹಾಗಾದ್ರೆ. ಹಲೋ ವೀಕ್ಷಕರೇ, ನಾನು ನಿಮ್ಮ ಚೋಟಾ ರಿಪೋರ್ಟರ್ ಸುರಭಿ. ಇವತ್ತು ಇಡೀ ಚಿತ್ರರಂಗದಲ್ಲೇ ಖಳನಾಯಕ ಎಂಬ ಪಟ್ಟವನ್ನು ಅಲಂಕರಿಸಿರುವ, ಹಾಗೆಯೇ ಸುಮಾರು 3,500 ಹೆಚ್ಚು ಚಿತ್ರಗಳಿಗೆ ತಮ್ಮ ಧ್ವನಿಯನ್ನು ನೀಡಿರುವಂತಹ, ಹಾಗೆ ಆಮುರ್ಗಂ ರವಿ, ಹಾಗೆಯೇ ಕೆಂಪೇಗೌಡ ರವಿ ಎಂದು ಖ್ಯಾತಿ ಪಡೆದಿರುವಂತಹ ಪಿ ರವಿಶಂಕರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಇವರ ಇಂಟರ್ವ್ಯೂನ ಇವತ್ತು ನಾನು ಮಾಡ್ತಿದ್ದೀನಿ. ನಮಸ್ತೆ ಸರ್. ನಮಸ್ಕಾರ. ಸೊ ನೀವು ಇಷ್ಟು ದಿನವರೆಗೂ ಎಲ್ಲ ದೊಡ್ಡ ದೊಡ್ಡ ಆಂಕರ್ಸ್ ನಿಮ್ಮ ಇಂಟರ್ವ್ಯೂ ಮಾಡ್ತಿದ್ರು, ಬಟ್ ಇವತ್ತು ಚೋಟಾ ರಿಪೋರ್ಟರ್ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಹೇಗಿದೆ? ನಿಮ್ಮ ಹೆಸರು ಸುರಭಿ, ಸೂಪರ್, ಒಳ್ಳೆ ಹೆಸರು. ಆಲ್ ದ ಬೆಸ್ಟ್, ಬಿಕಾಸ್ ಇದು ಎಕ್ಸ್ಟೆಂಪೋ ಅಲ್ಲಿ ಸ್ಪಾಟ್ ಅಲ್ಲಿ ಇಂಪ್ರೂವೈಸ್ ಮಾಡಿ ಮಾತಾಡಬೇಕು. ನಮ್ಮ ತರ ಡೈಲಾಗ್ ಕೊಟ್ಬಿಡ್ತಾರೆ ರೈಟರ್ಗಳು, ಅದನ್ನು ನೋಡ್ಬಿಟ್ಟು ನಾವು ಮಾಡೋದು ಅದಿಲ್ಲ. ಇದು ಸ್ಪಾಂಟೇನಿಯಟ್. ಸೊ ಹ್ಯಾಟ್ಸ್ ಆಫ್. ಇದು ತುಂಬ, ಇಟ್ ಈಸ್ ನಾಟ್ ಅನ್ ಈಸಿ. ಸೊ ಇಂಥ ಒಂದು ಒಂದು ವಾಟ್ ಯು ಕಾಲ್ ಇಟ್, ಇದೆಲ್ಲ ನೀವು ಈ ಚೋಟಾ ಅಂತ ಇದ್ದೀರಾ, ಇದು ತುಂಬ ಬಡ ಆಗುತ್ತೆ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಸೊ ಈಗ ನಿಮ್ಮ ಪ್ರೊಫೆಷನ್ ಬಗ್ಗೆ ಮಾತಾಡೋಣ. ಅಂದರೆ ನೀವು ಎಷ್ಟೋ ಒಂದು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀರಾ. ಸೊ ಎಲ್ಲರಿಗೂ ಗೊತ್ತಿರೋದು ಆ್ಯಕ್ಟಿಂಗ್ ಆ್ಯಂಡ್ ನೀವು ಡಬ್ಬಿಂಗ್ ಆರ್ಟಿಸ್ಟ್ ಕೂಡ. ಸೊ ಹಾಗೆ ನೋಡಬೇಕು ಅಂದರೆ ನೀವು ಸಿಂಗರ್, ಡ್ಯಾನ್ಸರ್, ಅದರಲ್ಲೂ ಭರತನಾಟ್ಯಂ ಡ್ಯಾನ್ಸರ್. ಸೊ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಅಂದರೆ ನೀವು ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನೋಡಿದಾಗ ಹೌ ವಿಲ್ ಯು ಬ್ಯಾಲೆನ್ಸ್ ದಟ್? ಏನಂದರೆ ಬೇಸಿಕಲಿ ಬ್ಯಾಲೆನ್ಸ್ಕ್ಕಿಂತ ಇದೆಲ್ಲ ನಾನು ಬೇಸಿಕಲಿ ಆ ಟ್ರೈನಿಂಗು ಚಿಕ್ಕ ವಯಸ್ಸಿನಿಂದಾನೇ ಶುರುವಾಗಿದೆ. ಚೋಟಾ ಚೋಟಾ ನೀವಂತ ಇದೆಲ್ಲ ಚೋಟಾ. ಸೊ 5th year 6th year ನಾನು ಸಂಗೀತ, ಆಮೇಲೆ ಭರತನಾಟ್ಯ, ಕೂಚುಪುಡಿ, ಆಮೇಲೆ ಈ ಸಂಸ್ಕೃತ ಶ್ಲೋಕಗಳು, ಇದೆಲ್ಲ ಫೌಂಡೇಶನು ಚಿಕ್ಕ ವಯಸ್ಸಿನಿಂದಾನೇ ಶುರುವಾಯಿತು, ರೈಟ್ ಫ್ರಮ್ ದ ಏಜ್ ಆಫ್ 5. ಫಿಲಮ್ ಅಲ್ಲೇ ನೀವು ಬ್ಯುಸಿ ಆಗೋಗಿರ್ತೀರಾ. ಸೊ ಈ ರೀತಿ ನೋಡಿದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಅಲ್ಲ, ಫ್ಯಾಂಟಾಸ್ಟಿಕ್. ನೋಡಿ, ನನ್ನ ಜೊತೆ ನನ್ನ ಮಿಸ್ಸಸ್ ಆಲ್ರೆಡಿ 24 ಆಯಿತು ಮದುವೆ ಆಗಿ. ಸೊ ಅದು ಒಂದು ತುಂಬ ಮೋರ್ ದೆನ್ ನನ್ನ ಹೆಂಡತಿ ಅನ್ನೋದಕ್ಕಿಂತ ಶಿ ಇಸ್ ಮೋರ್ ಆಫ್ ಅ ಫ್ರೆಂಡ್, ಬಿಕಾಸ್ ಆ ಥರ ಟ್ರಾವೆಲು ಶಿ ಸಾ ಮಿ ಫ್ರಮ್ ನಥಿಂಗ್. ನಾನು ಏನೂ ಇಲ್ಲ, 0 ಟೈಮ್ನಿಂದ ನನ್ನನ್ನು ನೋಡ್ತಾ ಇದ್ದಾಳೆ ಅವಳು. ಹಾಗೆ ಐ ಹ್ಯಾವ್ ಅ ಸನ್, ಅವನು ಫ್ಯಾಂಟಾಸ್ಟಿಕ್. ಆ್ಯಂಡ್ ವೆನ್ ಅವರ್ ಫ್ರೀ ಅಂದರೆ ನಾನು ಬೇರೆ ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ ವಿತ್ ಫ್ಯಾಮಿಲಿ. ಅಂಡ್ ಮ್ಯಾಕ್ಸಿಮಮ್ ಐ ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ. ಈಗ ನಿಮ್ಮ ನ್ಯೂ ಫಿಲಮ್ ಕೂಡ ರಿಲೀಸ್ ಆಗ್ತಾ ಇದೆ, ದಟ್ ಇಸ್ ಜಿಗರ್ ತಂಡ. ಎಸ್. ಸೊ ಅದ್ರ ಬಗ್ಗೆ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದರೆ ನಮಗೆಲ್ಲ ಕ್ಯೂರಿಯಾಸಿಟಿ ಇದ್ದೇ ಇದೆ. ಅಂದರೆ ನಿಮ್ಮ ನೋಡಿದ ತಕ್ಷಣ ಒಂದು ಹೊಸ ಕ್ಯಾರೆಕ್ಟರ್ ಟೈಪ್, ಅದು ನಮ್ಮ ಐಡಿಯಾ, ಒಂದು ಕ್ಯೂರಿಯಾಸಿಟಿ ನಮಗಿರುತ್ತೆ ಯಾವ್ಯಾವ ಥರ ಬರುತ್ತೆ ಅಂತ. ಸೊ ಅಲ್ಲಿವರೆಗೂ ರೀಚ್ ಆಗಿದೆಯಾ ಅದು ನಾವು ನೋಡೋ ಥರ? ಸೊ ಆ ಥರ ನಾವು ಎಷ್ಟು ಮಟ್ಟಕ್ಕೆ ಒಂದು ನ್ಯಾಯ ಮಾಡಿದೀವಿ ಅನ್ನೋದು ಪಿಕ್ಚರ್ ನೋಡ್ಬಿಟ್ಟು ನೀವೆಲ್ಲ ಹೇಳಬೇಕು. ಸೊ ಈಗ ನೀವು ಆಕ್ಟಿಂಗ್ ಮಾಡಿದ್ರಲ್ಲಿ ನಿಮ್ಗೆ ಇನ್ಸ್ಪಿರೇಷನ್ ಇರುತ್ತಲ್ವಾ, ಒಬ್ರು ಇನ್ಸ್ಪಿರೇಷನ್ ಅಂತ, ಸೊ ಅವ್ರ ಬಗ್ಗೆ ಹೇಳಬೇಕು ಅಂದರೆ? ಎಷ್ಟೋ ಜನ ಇರ್ತಾರೆ ಇನ್ಸ್ಪಿರೇಷನು. ಸೊ ನಮ್ಮೊಳಗಡೆ ಬಂದು ನಮ್ಮನ್ನು ಇನ್ಸ್ಪೈರ್ ಮಾಡಿ ಇವತ್ತು ನಾನು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ಎಲ್ಲೋ ನೋಡಿರ್ತೀನಿ, ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಆಗಿರ್ತೀನಿ. ಸೊ ಆ ಇನ್ಸ್ಪಿರೇಷನ್ ಕೊಟ್ಟಿರೋ ಎಲ್ರಿಗೂ ಧನ್ಯವಾದಗಳು, ನಿಮಗೂ ಧನ್ಯವಾದಗಳು. ಎಕ್ಸ್ಟ್ರಾಡರಿ, ಆಲ್ ದ ಬೆಸ್ಟ್. ಜೂನಿಯರ್ ಅಲ್ಲ, ನೀವು ಸೀನಿಯರ್. ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ರವಿಶಂಕರ್ ಅವರು ಅವರ ಸಮಯನ ಬಿಡುವು ಮಾಡ್ಕೊಂಡು ಅವರ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದಾರೆ. ಸೊ ಅವ್ರಿಗೆ ಇವತ್ತು ಥ್ಯಾಂಕ್ಸ್ ಹೇಳಬೇಕು. ಹಾಗೆಯೇ ಅವ್ರೀಗ ಮಾಡ್ತಿರೋ ಫಿಲಮ್ ಕೂಡ ಹಿಟ್ ಆಗಲಿ. ಸೊ ನಮ್ಮ ಸುವರ್ಣ ನ್ಯೂಸ್ ಕಡೆಯಿಂದ ಅವ್ರಿಗೆ ಯಾವಾಗಲೂ ಎನ್ಕರೇಜ್ಮೆಂಟ್ ಇದ್ದೇ ಇರಲಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಭಾಳ ಪ್ರೊಫೆಷನಲ್ ಆದಂಥ ಪ್ರಶ್ನೆಗಳನ್ನು ಕೇಳಿದ್ದೀರಿ, ಅದರಲ್ಲಿ ಅನುಮಾನನೇ ಇಲ್ಲ. ಆದರೆ ಪ್ರಶ್ನೆಗಳು ಒಂದು ಕಡೆ ಹಿಂಗೆ ತೇಲಿ 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 ಹಿಂಗೆ ಹೊರಟೋಯ್ತು. ಎಲ್ಲೂ ಅದಕ್ಕೊಂದು ಒಂದು ಕನ್ಕ್ಲೂಷನ್ ಅಂತಂದರೆ ಹೆಂಗೆ ಅಂತಂದರೆ, ನೀವು ತಲೆ ಅಲ್ಲಾಡಿಸೋದ್ರಲ್ಲಿ, ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ನೀವು ಅರ್ಥ ಮಾಡಿಕೊಂಡಿದ್ದನ್ನು ವೀಕ್ಷಕರಿಗೆ ಅರ್ಥ ಮಾಡಿಸೋದ್ರಲ್ಲಿ, ಅದೆಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಆ ಸೂಕ್ಷ್ಮಗಳು ಬೇಕಾಗಿತ್ತು ಅಂತ ನನಗೆ ರ್ಯಾಪಿಡ್ ಫೈರ್ ಥರ. ಹಾಂ, ಫೈರ್ ಪಟ ರ್ಯಾಪಿಡ್ ಕ್ವೆಶನ್ಸ್ ಕೇಳ್ತಾರಲ್ವ, ಆ ಥರ ಒಂದು ಅನ್ನಿಸ್ತು. ಎಷ್ಟು ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಈಗ? ಬಹಳ ಡಿಫಿಕಲ್ಟ್. ಇನ್ಫ್ಯಾಕ್ಟ್ ಇಲ್ಲಿ ಯಾರು ಸುರಭಿ ಹೇಳ್ತಾರೆ, ಹಿಂದಿನ ಏನು ಓಟ್ಸ್ ಇದೆ ಅದರಲ್ಲಿ ಬಹಳ ವ್ಯತ್ಯಾಸ ಏನಿಲ್ಲ. ಒಂದು ಅಂದರೆ ಪರ್ಸೆಂಟೇಜ್ ತಗೊಳಕ್ಕೆ ಹೋದರೆ 5-6% 3 ಜನದ ವ್ಯತ್ಯಾಸಗಳಿದೆ.
ಸೊ ಇಲ್ಲಿ ಇವತ್ತು ಏನು ಫೈನಲ್ ಟಾಸ್ಕ್ ಇತ್ತು ಇಂಟರ್ವ್ಯೂ, ಅದರಲ್ಲಿ ನಮ್ಮ ಎಡಿಟರ್ ಸಾಹೇಬರು ಇದ್ದಾರೆ, ಅವರ ವೋಟ್ಸ್ ಇನ್ನೂ ನನಗೆ ಗೊತ್ತಿಲ್ಲ, ನಾವು ನೋಡಿದ್ದೀವಿ ಇನ್ನು ಟ್ಯಾಲಿ ಆಗಿ ಇನ್ಫ್ಯಾಕ್ಟ್ ನನಗೂ ಬಹಳ ಹತ್ತಿರದ ಇದು ಕಾಂಟೆಸ್ಟ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ನಾನು ಮೊದಲನೇ ಎಪಿಸೋಡಿಂದಲೂ ನೋಡ್ಕೊಂಬಂದಿದ್ದೀನಿ. ಸೊ ಅದರಲ್ಲಿ ವೈಷ್ಣವಿಗೆ ಆ ಪ್ಲಾನಿಂಗ್ ಇದೆ, ಬ್ಯೂಟಿಫುಲ್ ಪ್ಲಾನಿಂಗ್, ಏನು ಮಾಡಬೇಕು, ಏನು ಹೇಗೆ 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 ತಗೊಂಡೋಗ್ಬೇಕು, ಹೇಗೆ ಶುರು ಮಾಡಬೇಕು, ಹೇಗೆ ಎಂಡ್ ಮಾಡಬೇಕು, ಆ ಪ್ಲಾನಿಂಗ್ ಅದ್ಭುತವಾಗಿದೆ. ಇನ್ನು ಈಶ್ವರಿಯಲ್ಲಿ ನೋಡಿದ್ರೆ ಆ ಸಮಯ ಪ್ರಜ್ಞೆ, ನಾನು ಏನು ಪ್ಲ್ಯಾನ್ ಮಾಡಿದ್ದೀನೋ ಬಿಟ್ಟಿದ್ದೀನೋ, ಕ್ಯಾಮ್ರಾ ಆನ್ ಆಗುತ್ತೆ ಅಲ್ಲಿ ಹೋಗ್ಬಿಡ್ತೀನಿ, ಮೈಕ್ ಹಿಡ್ಕೊತೀನಿ, ಆವಾಗ ನಾನು ಪರ್ಫಾರ್ಮ್ ಮಾಡಿಬಿಡ್ತೀನಿ, ಆ ಸಮಯ ಪ್ರಜ್ಞೆ ಈಶ್ವರಿಯಲ್ಲಿದೆ. ಇನ್ನು ಸುರಭಿಗೆ ನೋಡಿದಾಗ ಆ ಫೈರ್, ಆ ಹಳ್ಳಿ ಚಲೋ ಮಾಡಿದಾಗ ನೋಡಿದ್ರಿ ಏನ್ರಿ ಗೊತ್ತಾಗಲ್ವೇನ್ರಿ, ಆ ರಿಪೋರ್ಟರ್ಗೆ ಬೇಕಾದಂಥ ಆ ಫೈರ್, ಆ ಫೈರ್ ಏನಾಗಿರಬೇಕು ಅಂತಂದರೆ ಜನಗಳ ದನಿ ಆಗಿರಬೇಕು, ಅದು ಸಾಮಾನ್ಯ ಜನರ ದನಿಯಾಗಿ ಆ ಫೈರ್ ಹೊರಗೆ ಬರುತ್ತಲ್ಲ, ಆವಾಗ ಜನ ಅದನ್ನು ಒಪ್ಕೋತಾರೆ. ಅಕಾರ್ಡಿಂಗ್ ಟು ಮೀ ಮೂರು ಜನ ಛೋಟಾ ರಿಪೋರ್ಟರ್ಸ್ ಆರ್ ಚಾಂಪಿಯನ್ಸ್. ಯಸ್ ಯಸ್ ಖಂಡಿತ. ಸೊ ಈ ಮೂರು ಜನರಲ್ಲಿ ಗೆಲ್ಲೋರು ಯಾರು ಅನ್ನೋದರ ಕುತೂಹಲನ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಳಿ, ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತೆ ವಾಪಸ್ ಆಗ್ತೀವಿ. ಬ್ರೇಕ್ನ ನಂತರ ಛೋಟಾ ರಿಪೋರ್ಟರ್ ಫಿನಾಲೆಗೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಮೂರು ಜನ ಕಂಟೆಸ್ಟೆಂಟ್ಸ್, ಒಂದೇ ಒಂದು ಪ್ರಶಸ್ತಿ. ಆ ಮೂರೂ ಜನರ ಪರ್ಫಾರ್ಮೆನ್ಸ್ ಏನು ಅನ್ನೋದನ್ನ ನೀವೀಗಾಗಲೇ ನೋಡಿದ್ದೀರಾ, ನಮ್ಮ ತೀರ್ಪುಗಾರರನ್ನ ಕೇಳ್ಬಿಡೋಣ. ಸೊ ಮನೀಶ್ ಅವರೇ ನೋಡಿ, ಅಟ್ ಲೀಸ್ಟ್ ಇವತ್ತು ನನಗೆ ಸ್ವಾಮಿಯವ್ರ ಜೊತೆಗೆ ಇರೋದ್ರಿಂದ ನನ್ನ ಒಂದು ಬರ್ಡನ್ ಅರ್ಧ ಹಂಚ್ಕೊಂಡಿದ್ದಾರೆ ಅವರು. ಸೊ ಈ ರಿಸಲ್ಟ್ಸ್ ಅವರೇ ನಿಮಗೆ ಕೊಟ್ಬಿಟ್ರೆ. ನನ್ನ ಕೈಲಿ ರಿಸಲ್ಟ್ ಇದೆ, ಆದರೆ ಪ್ರತಿ ಎಪಿಸೋಡ್ನಲ್ಲಿ ಯಾರು ರಿಸಲ್ಟ್ ಹೇಳ್ತಾ ಇದ್ರು ಅವರೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೋತೀನಿ. ಸೊ ಹಾಗಾಗಿ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಅನೌನ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಫೈನಲ್ ರಿಸಲ್ಟ್ಸ್ ನನ್ನ ಕೈಯಲ್ಲಿದೆ. ಮೂರು ಜನ ಫೈನಲಿಸ್ಟ್ ಹಾಗೂ ಒಬ್ಬ ವಿನ್ನರ್, ವೈಷ್ಣವಿ, ಈಶ್ವರಿ, ಸುರಭಿ, ಈ ಮೂರು ಜನರಲ್ಲಿ ಗೆಲ್ಲೋರು ಯಾರು? ಯಾರು ಛೋಟಾ ರಿಪೋರ್ಟರ್ ಟೈಟಲ್ನೊಂದಿಗೆ ಮನೆಗೆ ಹೋಗ್ತಾರೆ? ಆಹ್, ನನಗೂ ನೋಡೋ ಕುತೂಹಲ ಇದೆ. ಸೊ ನಾನು ಈಗ ನಮ್ಮ ಸೆಕೆಂಡ್ ರನ್ನರ್ ಅಪ್, ಮೂರು ಪ್ರಶಸ್ತಿಗಳಿವೆ, ಸೆಕೆಂಡ್ ರನ್ನರ್ ಅಪ್, ಫಸ್ಟ್ ರನ್ನರ್ ಅಪ್ ಮತ್ತು ವಿನ್ನರ್. ನಮ್ಮ ಸೆಕೆಂಡ್ ರನ್ನರ್ ಅಪ್ ಅನ್ನ ಅನೌನ್ಸ್ ಮಾಡುವಂತಹ ಸಮಯ. ಸುರಭಿ, ಏನನ್ನಿಸ್ತಾ ಇದೆ? ಏನನ್ನಿಸ್ತಿದೆ ಅಂದ್ರೆ ಎಲ್ಲದರಲ್ಲೂ ಒಂದ್ ಕಡೆ ಖುಷಿ, ಒಂದ್ ಕಡೆ ಕ್ಯೂರಿಯಾಸಿಟಿ ಅಷ್ಟೇ. ಓಕೆ, ರೆಡಿ? ನಾನು ಇವಾಗ ಅನೌನ್ಸ್ ಮಾಡ್ತೀನಿ. ವೈಷ್ಣವಿ, ಏನನ್ನಿಸ್ತಾ ಇದೆ? ಫುಲ್ ಎಕ್ಸೈಟ್ ಆಗಿದ್ದೀನಿ, ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ ವಿನ್ ಆದ್ರೂ ಅಥವಾ ಒಂದು 3 ಪ್ಲೇಸಸ್ ಇದೆ ಅಲ್ವಾ, ಮೂರಲ್ಲಿ ಆದ್ರೂ ಒಂದು ಬಂದೇ ಬರುತ್ತಲ್ವಾ? ಅಲ್ಲ, ಬರಲೇಬೇಕು ಮೂರು. ಈಶ್ವರಿ, ಏನ್ ಅನ್ನಿಸ್ತಿದೆ? ಏನು ಅನಿಸ್ತಿಲ್ಲ, ಯಾಕಂದ್ರೆ ಇಷ್ಟು ತನಕ ಬಂದಿರೋದೆ ನಂಗೆ ತುಂಬಾ ಖುಷಿ ಆಗ್ತಿದೆ. ನಾನು ಎರಡನೇ ರನ್ನರ್ ಅಪ್ನ ಅನೌನ್ಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಸುರಭಿ. ಫೈನಲಿ ಸೆಕೆಂಡ್ ರನ್ನರ್ ಅಪ್ ನೀವೇ, ಏನ್ ಅನ್ನಿಸ್ತಾ ಇದೆ? ಫಸ್ಟ್ ಆಫ್ ಆಲ್, ನಾನು ಫೈನಲ್ ಬರ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ ನನಗಿರ್ಲಿಲ್ಲ. ಸೊ ಈಗ ನಾನು ಇಲ್ಲಿ ಬಂದಿರೋದಕ್ಕೆ ಅಲ್ವಾ ನನ್ನ ಪ್ರತಿಭೆನ ಪ್ರತಿಯೊಬ್ರು ಗುರುತಿಸ್ತಾ ಇರೋದು. ಆಲ್ಮೋಸ್ಟ್ ಎಲ್ಲೋ ಕಾಂಪಿಟೇಷನ್ಸ್ ಅಲ್ಲಿ ಹೋಗ್ತಿದ್ದೆ, ಅಲ್ಲಿರೋರು ಮಾತ್ರ ನನ್ನ ನೋಡ್ತಾ ಇದ್ರು. ಅವ್ರು ಇನ್ನಿಬ್ಬರಿಗೆ ಹೇಳಿದ್ರೆ ಓಕೆ, ಅವ್ರಿಗೆ ಗೊತ್ತಾಗ್ತಿತ್ತು ಅಷ್ಟೇ. ಬಟ್ ಇಲ್ಲಿ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಗುರುತಿಸ್ತಾ ಇದ್ದಾರೆ. ಸೊ ಇದೇ ನನಗೆ ಇದೇ ಲಾಸ್ಟ್, ಇನ್ ಮುಂದೆ ನಾನು ಮಾಡೋಕ್ಕೆ ಆಗಲ್ಲ ಅಂತ ಏನಿಲ್ವಲ್ಲ. ಸೊ ಐ ಆಮ್ ರಿಯಲಿ ಟೋಟಲಿ ಹ್ಯಾಪಿ. ನನ್ಗೆ ವಿನ್ನರ್ ಸಿಕ್ಕಿದ್ರು ಆಲ್ಮೋಸ್ಟ್ ಆಗಿ ನಾನು ಅದು ನನಗೆ ಅಷ್ಟೊಂದು ಎಕ್ಸೈಟ್ ಆಗ್ತಿತ್ತು ಏನೋ ಗೊತ್ತಿಲ್ಲ. ಬಟ್ ಸೆಕೆಂಡ್ ರನ್ ಓಕೆ. ಎನಿವೇಸ್, ಇಲ್ಲಿವರೆಗಿನ ಜರ್ನಿ ವಾಸ್ ಆಸಮ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್. Congratulations, Nijwal, it's a good journey. Thank you.
ಎಸ್ ಸುರಭಿ ಅವರ ತಂದೆ ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ? ನಿಜಕ್ಕೂ ನಮಗೆ ಮೊದಲೇ ಹೇಳಿದಾಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ಮತ್ತೆ ಇನ್ನೂ ಕಾನ್ಫಿಡೆಂಟ್ ಇಟ್ಕೊಂಡು ಮುಂದೆ ಇನ್ನೂ ಅನೇಕ ಕಾರ್ಯಕ್ರಮಗಳಲ್ಲಿ ಯಶಸ್ಸು ಗಳಿಸಲಿ ಅಂತ ಹಾರೈಸ್ತೀನಿ. ಸುರಭಿ ಅಮ್ಮ ಖುಷಿ ಆಗ್ತಾ ಇದೆ ಮೇಡಮ್. ನಾನು ಆವಾಗ್ಲೇ ಹೇಳಿದ್ದೆ ಮೂರರಲ್ಲಿ ಯಾವ್ದು ಬಂದರೂ ಓಕೆನೆ ಅಂತ. ಮೂರನೇ ಪ್ಲೇಸ್ ಖುಷಿ ಆಗ್ತಾ ಇದೆ ನನಗೆ. ನಿಮ್ಮ ಮುಂದಿನ ಪಯಣ ಯಶಸ್ಸಿನಿಂದ ಕೂಡಿರಲಿ ಸುರಭಿ. ಕಾನ್ಫಿಡೆನ್ಸ್ ಇದೆ, ಏನೋ ಮಾಡಬೇಕು ಅನ್ನೋ ಛಲ ಇದೆ, ಅದು ನಿಮ್ಮನ್ನ ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಸುರಭಿ ಫೈನಲ್ ಟಾಸ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಕಳೆದೆಲ್ಲ ಸಂಚಿಕೆಗಳಲ್ಲಿ ವೈಷ್ಣವಿ ಪರ್ಫಾರ್ಮೆನ್ಸ್ ಟಾಪ್ ಅಲ್ಲಿ ಇದ್ದಿದ್ರಿಂದ ಸುರಭಿ ಸೆಕೆಂಡ್ ರನ್ನರ್ ಅಪ್ ಆಗಬೇಕಾಯ್ತು. ವೈಷ್ಣವಿ ಮತ್ತು ಈಶ್ವರಿ ಟಫ್ ಕಾಂಪಿಟೇಷನ್ ಇದೆ, ಆದ್ರೆ ಈಗ ಒಬ್ಬರು ಮಾತ್ರ ಛೋಟಾ ರಿಪೋರ್ಟರ್ ಕಿರೀಟವನ್ನ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ನೆನಪಿರಲಿ, ಇದುವರೆಗಿನ ಜರ್ನಿಯ ಒಟ್ಟಾರೆ ಮೊತ್ತ 50% ಆದ್ರೆ ಇವತ್ತು ನಮ್ಮ ತೀರ್ಪುಗಾರರು ಕೊಟ್ಟಿರುವಂತಹ ತೀರ್ಪು 50% ಎರಡೂ ಸೇರಿ ಯಾರು ಗೆದ್ದಿದ್ದಾರೆ ಅದು ವೈಷ್ಣವಿನ ಈಶ್ವರಿನ. ಸೊ ಈಗ ನಾನು ಫೈನಲ್ ವಿನ್ನರ್ನ ಹೆಸರನ್ನ ಅನೌನ್ಸ್ ಮಾಡ್ತೀನಿ. ಈಶ್ವರಿ, ನೋ ಪ್ರಾಬ್ಲಮ್. ಇದು ಫೈನಲ್ ನಲ್ಲಿ ವೈಷ್ಣವಿ ಈಶ್ವರಿ ಇಬ್ರು ಇದ್ರು, ಬಟ್ ಯಾರ ಹೆಸರು ಬಂದಿದ್ರು ಅದು ಹಿಸ್ಟ್ರಿ ಆಗೋದು. ಬಟ್ ಅದು ನನ್ನ ಮಗಳು ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಮಾಡಿದಾಳೆ, ಅದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಇಟ್ ಈಸ್ ಅ ಟಫ್ ಕಾಂಪಿಟೇಷನ್ ಸರ್, ಆರಂಭದಿಂದಲೂ ಟಫ್ ಕಾಂಪಿಟೇಷನ್. ಇಬ್ಬರು ಕೂಡ ತಮ್ಮದೇ ಹಂತದಲ್ಲಿ ಆ ಟಫ್ ಕಾಂಪಿಟೇಷನ್ ಕೊಡ್ತಾ ಬಂದಿದ್ರು. ಆದ್ರೆ ಮೊದಲ ರನ್ನರ್ ಅಪ್ ನಮ್ಮ ವೈಷ್ಣವಿ, ಆದ್ರೆ ಯಾರಿಗೇನು ಕಮ್ಮಿ ಇಲ್ಲ. ಅವ್ರ ತಂದೆ ಮಾತನಾಡ್ತಾರೆ ಸರ್. ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇದು ವಾಕ್ ಥ್ರೂ ಅಲ್ಲಿ ಎಲ್ಲೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ ಅಲ್ಲಿ ಅವಳಿಗೆ ಓಡಾಡಕ್ಕೆ ಜಾಗ ಇರಲಿಲ್ಲ, ಅದ ಮೇಲೆ ತುಂಬಾ ಹೈಟ್ ಬೇರೆ ಕಡಿಮೆ ಇರೋದ್ರಿಂದ ಅದನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಸ್ವಲ್ಪ ಎಲ್ಲೋ ಕಷ್ಟ ಆಯ್ತು ಅನ್ಸುತ್ತೆ. ಬಟ್ ಹಿಂದಿನ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಿಂದಿಂದ ಎಲ್ಲ ನೋಡಿದ್ರೆ ಸುಮಾರು 4-5 ಜರ್ನಿ ನೋಡಿದ್ರೆ, ಅದಕ್ಕಾಗಿ ಸುಮಾರು ನಾವು 1.5 ತಿಂಗಳು ಅವಳ ಜೊತೆಗೆ ತುಂಬಾ ಕಷ್ಟಪಟ್ಟಿದ್ದೀವಿ. ತೊಂದರೆ ಇಲ್ಲ, ಅವಳು ಸುಮಾರು ಈ ಹಿಂದೆ CM ಸಿದ್ದರಾಮಯ್ಯನವ್ರನ್ನ ಇಂಟರ್ವ್ಯೂ ಮಾಡಿದ ಖ್ಯಾತಿ ಅವಳಿಗಿದೆ. ಹಾಗಾಗಿ ಇದು ಒಂದು ಅವಳಿಗೆ ಹಿನ್ನಡೆ ಆಗಿದೆ ಅಂತೇಳಿ ನಾವು ಅನ್ಕೊಳಲ್ಲ. ಮುಂದಿನ ಪ್ರಯತ್ನ ಇದೇ ರೀತಿ ಅವಳದಿರುತ್ತೆ. ಅವಳಿಗೆ ನಾವೆಲ್ಲ ಅವಳ ಜೊತೆಗಿರ್ತೀವಿ. ಅವಳು ಯಾವುದೇ ರೀತಿ ಫೀಲಿಂಗ್ ಮಾಡ್ಕೊಳೋದು ಬೇಡ ಅಂತೇಳಿ ನಾನು ಹೇಳ್ತೇನೆ. ಹಾಗೂ ಈಶ್ವರಿಗೆ ನನ್ನ ಬೆಸ್ಟ್ ವಿಶಸ್ನ ಹೇಳ್ತಾ ಇದ್ದೀನಿ. ತುಂಬ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಅವಳಿಗೆ ನಮ್ಮ ಛೋಟಾ ರಿಪೋರ್ಟರ್ ತಂಡದ ಪರವಾಗಿ ಅವಳಿಗೆ ಬೆಸ್ಟ್ ವಿಶಸ್ನ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀ ಹೇಳಿದ್ದೆ ಐ ಟೇಕ್ ಇಟ್ ಸ್ಪೋರ್ಟಿವ್ಲಿ ಅಂತ, ತಗೋತಿಯ ಅಲ್ಲ? ರಿಪೋರ್ಟಿಂಗ್ ಇಲ್ಲಿಗೆ ನಿಲ್ಸ್ಬಿಡ್ತೀಯ ಹೇಗೆ? ಇಲ್ಲ, ಮುಂದುವರಿಸ್ತೀನಿ. ಮುಂದುವರಿಸ್ತೀಯ? ಸೊ ಛೋಟಾ ರಿಪೋರ್ಟರ್ ಈಶ್ವರಿ ಹೇಗನ್ನಿಸ್ತಾ ಇದೆ? ತುಂಬಾನೇ ಖುಷಿ ಆಗ್ತಿದೆ. ಏನ್ ಹೇಳ್ಬೇಕು ಅಂತ ನಿಮ್ಗ ಗೊತ್ತಾಗ್ತಾ ಇಲ್ಲ. ನನಗೆ ವೋಟ್ ಮಾಡಿದ ಎಲ್ಲ ವೀಕ್ಷಕರಿಗೂ ತುಂಬಾ 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 ಥ್ಯಾಂಕ್ಸ್ ಹೇಳ್ತೀನಿ. ನೀವು ನನಗೆ ಎಷ್ಟು ಬಬ್ಲಿ ಬಬ್ಲಿ ಆಗಿ ಲಾವ್ಲಿ ಆಗಿ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ರು, ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಇದು ಎಲ್ಲ ಕ್ರೆಡಿಟ್ ನಮ್ಮ ಡ್ಯಾಡಿಗೆ ಹೋಗ್ಬೇಕು. ಖಂಡಿತ. ನಮ್ಮ ಈಶ್ವರಿ ಫೈನಲ್ ವಿನ್ನರ್, ಹಾಗೆ ರನ್ನರ್ ಅಪ್ ಸ್ಥಾನನ ವೈಷ್ಣವಿ ಪಡ್ಕೊಂಡಿದ್ದಾರೆ. ಸೊ ಮನೀಶ್ ಅವರೇ ಹಾಗೂ ಸ್ವಾಮಿ ಸರ್, ಕೊನೆಯದಾಗಿ ಪ್ರಶಸ್ತಿ ಪ್ರದಾನ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ. ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್. ಕೊನೆಯ ಭಾಗ ಆದ್ರೆ ಬಹಳ ಮುಖ್ಯವಾದಂತಹ ಭಾಗ.
ಗೆದ್ದಿರುವಂತಹ ಈಶ್ವರಿಗೆ ಛೋಟಾ ರಿಪೋರ್ಟರ್ ಪ್ರಶಸ್ತಿಯನ್ನು ಕೊಡುವಂತಹ ಸಮಯ. ನಾನು ಛೋಟಾ ರಿಪೋರ್ಟರ್ ಪ್ರಶಸ್ತಿನ ತೆಗೆದುಕೊಳ್ತಾ ಇದ್ದೀನಿ. ಕಂಗ್ರಾಚುಲೇಷನ್ಸ್ ಟು ಸುವರ್ಣ ನ್ಯೂಸ್ ಛೋಟಾ ರಿಪೋರ್ಟರ್. ಜೀವನದ ಯಶಸ್ಸು ಹೀಗೆ ಮುಂದುವರ್ಕೊಂಡು ಸಾಗ್ತಾ ಇರಲಿ ಸ್ವಾಮಿ ಸರ್. ಕೊನೆಯದಾಗಿ ಹೇಳೋದಾದ್ರೆ ಸುವರ್ಣ ನ್ಯೂಸ್ಗೆ ಒಂದು 10 ಜನ ಒಳ್ಳೆ ರಿಪೋರ್ಟರ್ಸ್ ಸಿಕ್ಕಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ ಟು ಸೇ ದಟ್. ಎರಡನೇದು ಅವರ ನಮ್ಮ ಛೋಟಾ ರಿಪೋರ್ಟರ್ಗಳ ತಂದೆ ತಾಯಿಗಳಿಗೆ ಹೇಳುವಂಥದ್ದು, ಮೊದಲನೇದಾಗಿ ನಿಮಗೆ ಧನ್ಯವಾದಗಳು ಮತ್ತು ಕಂಗ್ರ್ಯಾಚುಲೇಷನ್ಸ್. ಇಷ್ಟು ದಿನ ಇಂಥವರ ಮಗಳು ಇವಳು ಅಂತ ಗುರುತಿಸ್ತಾ ಇದ್ರು, ಇನ್ನು ಮುಂದೆ ಛೋಟಾ ರಿಪೋರ್ಟರ್ ತಂದೆ ಇವರು ಅಂತ ಗುರುತಿಸ್ತಾರೆ. ಅದು ಯಾವುದೇ ತಂದೆ ತಾಯಿ ನಿಜಕ್ಕೂ ಹೆಮ್ಮೆ ಪಡಬಹುದಾದಂಥ ಒಂದು ಸಂಗತಿ. ಆ ಖುಷಿಯನ್ನು ನಿಮಗೆ ಕೊಟ್ಟಂಥ ತೃಪ್ತಿ ಸುವರ್ಣ ನ್ಯೂಸ್ಗೆ ಸಿಗುತ್ತೆ. ಆಲ್ ದ ಬೆಸ್ಟ್ ಟು ಆಲ್ ಪೇರೆಂಟ್ಸ್ ಅಂಡ್ ಆಲ್ ಛೋಟಾ ರಿಪೋರ್ಟರ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹುಶಃ ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅಂತ ಇದಕ್ಕೆ ಹೇಳಿರಬೇಕು. ಗಾದೆ ಮಾತನ್ನ ಅಪ್ಪಟ ನಿಜ ಮಾಡಿದ್ದಾರೆ ನಮ್ಮ ಚೋಟುಗಳು. ಮತ್ತಷ್ಟು ಪ್ರತಿಭೆಗಳು ಮುಂದಿನ ದಿನಗಳಲ್ಲಿ ಎಲ್ಲರ ಮುಂದೆ ಬರುವಂತಾಗಲಿ ಅನ್ನೋ ಆಶಯದೊಂದಿಗೆ ನಮ್ಮ ಛೋಟಾ ರಿಪೋರ್ಟರ್ನ ಜರ್ನಿಯನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಲ ಎಲ್ರಿಗೂ ಕಂಗ್ರಾಚುಲೇಷನ್ಸ್ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.